ಬೆಳಗಾಯಿತು ಇರುಳಿಂದ ಇಂದು ಇಂದು ಇರುಳಾಗುವುದು ಬೆಳಕಿನಿಂದ ಮುಂದು ಮುಂದು ಇಂದು ಮುಂದು ನಡುವೆ ನಾನು ನನ್ನ ಎದೆಯ ಒಳಗೆ ನೀನು ರಿಸ ದಮ ರಿಸ ಹೃದಯ ನಿನ್ನಿಂಪಾದಲಯ ಹೃದಯ ನಿನ್ನಿಂಪಾದಲಯ ನಿದಿರೆ ಕೊಡದೆ ಮಿಡುಕಾಡಿಸಿದೆ ಬಿಡದೆ ಎಡಬಿಡದೆ ರಿಸ ದಮ ರಿಸ ಲಬ್ಧ ರಿಸ ಲಬ್ಧ ದಮ ರಿಸ धर्मा, गुड मॉर्निंग सर। सेशन कोर्ट तीर्पिन प्रकार निनगे शिक्षे आगुत्ते। आदरे निम्म तंदे हाई कोर्ट गे अपील होगिदारे। केस स्ट्रांग आगिरोद्रिंद निन्नन्न बैंगलूर सेंट्रल जेल गे शिफ्ट माडबेकागुत्ते। नाळे रात्रि 9 गंटेगे बृंदावन एक्सप्रेस गे होरडबेकु। ऊटना 5 स्टार होटल तिन्नन तिंतवरे ह तू इदेन ऊटना आ जैलर नान हेल्ताने इदीनि बಳ್ಳಾರಿ ಜೈಲಲ್ಲಿರೋ ಅಬ್ಬಟ್ಟನ್ನ ಶಿಫ್ಟ್ ಮಾಡಿಸು ಅಂತ ನನ್ನ ಮಾತೆ ಕೇಳ್ತಾ ಇಲ್ಲ ಅವನು ಆ ಇರ್ಲಿ ಕರೀಂಲಾಲ್ ಮನೆಯಲ್ಲಿ ಬೆಕ್ಕುಗಾಕ ಊಟ ಇಲ್ಲ ನನಗೆ ಹಾಕೊಂಡು ನಾನು ಸಾಯಿಸಬೇಕು ಅಂತ ಇದ್ದೀರಾ ಧರ್ಮ ನಮ್ಮ ಅಳಿಗೆ ಯಾಕಪ್ಪ ಏ ಕರೆಕ್ಟ್ ಆಗಿ ನೋಡ್ಕೋ ಇನ್ನ ನನ್ನ ಮಕ್ಕಳು ದೇವಕನ್ ತಿಂದ್ಬಿಟಾರೋ ಹುಷಾರು ಏ ಧರ್ಮ ರೋ ನೀನ್ ಗಾನ ಕೇಳಕ್ಕೆ ಅಂತ ನೀರೋ ಜೈಲಿಗೆಲ್ಲ ಬರ್ತಿದೆ ಗುರು ಹಾ ಹೋಗ್ಬಾ ಗುರು ಆ ದೇವ್ರು ನಿಂಗೆ ಒಳ್ಳೇದು ಮಾಡಿ ಇದೇನಿದು ಮಳೆ ಬರೋ ಥರ ಇದೆಯಲ್ಲ ಗುರು ಈ ಪೊಲೀಸವ್ರು ಮಾತ್ರ ನಂಬೇಡ ನೋಡು ಅವ್ರಿಗೆಲ್ಲ ಕ್ಯಾಪ್ ಇದೆ ನಿನಗೆ ಏನೂ ಇಲ್ಲ ಹುಷಾರ ಕರ್ಕೊಂಡೋಗ್ರಪ್ಪ ನಮ್ಮ ಹುಡುಗರು ಮಳೆಯಲ್ಲಿ ನೆಂದು ಜ್ವರ ಗಿರ ಬಂದ್ಬಿಟ್ಟದು ನೀನು ಹೋಗ್ಬಾ ಗುರು ನೀನು ಏನು ತಲೆ ಕೆಡ್ಸ್ಕೊಂಬೇಡ ಗುರು ನಮ್ಗೇನಿದೇನು ಓಸ್ತಾ Stop! Stop that! Sir, please! Stop that! Stop! Stop! Sir, this minister Gunishankar brother car cut off sir. City hogi mechanic karkondu barbeku ಸ್ವಲ್ಪ help ಮಾಡಿ sir. Oh, hauda? Driver, sir, your jote hogbittu mechanic na karkondu bandu. Na Dharman jote ille irtini. Beg bandu. Train ge late agutte. Okay. Thank you sir. Thank you very much sir. Sir, male nenibede. Okay. Gari kuttodire bega mechanic karkondu bandu sir. Dharma, idad ba. Sir, sir. बा धर्म धर्म ಒಳಗೆ ಬಂದು ಕೂತ್ಕೋ ಬಾ थैंक यू सर निम्मिंद तुम्बा उपकार आयतु ओके ओके कैरी ऑन मेकानिक धर्मा हत्तु बेग ओके ಈ ವಿಲಲೇನೋ ಬೇರಿಂಗ್ ಸೌಂಡ್ ಇತ್ತು ಈಗ ಡ್ರೈವರ್ ರಿವರ್ಸ್ ತಗೋ ಅದರಲ್ಲಿ ಕಾಣುತ್ತೆ ವೇದಾದಿ ಮಂತ್ರಗಳ ಮಾರ್ಧನಿಸು ದಿವ್ಯ ಪಾದ ನಿಷ್ಕಲ್ಮಶ ಶಿಶುವಂತ ಲಲಿತ ಕಲಾ ಶುದ್ಧ ಪಾದ ಕವಿಕುಲವೇಶರನೆನ್ನು ಅಕ್ಷರ ಸಹ ಸತ್ಯಪಾದ ಡ್ರೈವರ್ ಮೇಡಮ್ ಸಿಗರೆಟ್ ಪ್ಯಾಕಿಲ್ ಹೇಗೆ ಬಂತು मैडम नम गाड़ी किटोगित्तु इन्स्पेक्टर ओब्बरु मेकानिक कर्कोंबरक्के अवर जीप कोट्टिद्रु नम गाड़ीयल्ल अवर कूतिद्रु आवरेल्ल सिगरेट सेद्बिट्टु कगड हाकिरबेकु ಏನೇ ಮಾಡ್ತಿದ್ಯಾ ಏನಿಲ್ಲ ಮಮ್ಮಿ ಡ್ರೈವರ್ ಏನಾಯ್ತು ಏನಿಲ್ಲಮ್ಮ ಗಾಡಿ ಕೆಟ್ಟೋಗಿತ್ತು ಈಗ ರೆಡಿ ಆಯ್ತು ಸರಿ ನಡಿ ಮಲ್ಕೊಳೆ ನಮಸ್ಕಾರ ಶರಣೋ ಶರಣು ನನ್ನ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬ ರೈತರಿಗೂ ನನ್ನ ಸೇವೆ ಸಹಕಾರವನ್ನ ಮಾಡೇ ಮಾಡ್ತೀನಿ ಇದಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಮಾರಿದ್ರೂ ಪರವಾಗಿಲ್ಲ ಅದೇ ದಣಿ ನೀವೇ ಸಿಎಂ ಆಗಬೇಕು ಅನ್ನೋದೇ ನಮ್ಮ ಆಸೆ ಅದನ್ನೆಲ್ಲ ಆ ದೇವರೇ ತೀರ್ಮಾನ ಮಾಡಬೇಕಪ್ಪ ನೋಡ್ರಾ ಏನಪ್ಪ ಯಾಕೆ ಕಾಲಿಗೆ ಏನಾಯ್ತಪ್ಪ ಪೋಲಿಯೋ ಸ್ವಾಮಿ इद्दिद केलसानु होय्तु स्वामी ಈಗ ಏನು ಮಾಡ್ತಾ ಇದ್ದೀಯಾ ಈಗ ಏನು ಮಾಡ್ತಾ ಇಲ್ಲ स्वामी ಛೇ 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 ಭಗವಂತ ಭಗವಂತ ನಮ್ಮ ದೇಶದ ಬಡತನ ಯಾವಾಗಪ್ಪ ನಿರ್ಮೂಲನೆ ಮಾಡ್ತೀಯಾ ಒಂದು ಕೆಲಸ ಮಾಡಪ್ಪ ನಾನು ನಿನಗೆ 20,000 ಕೊಡ್ತೀನಿ ಒಂದು ಎಸ್ಡಿ ಬೂತ್ ಹಾಕು ತುಂಬಾ ಉಪಕಾರ ಆಯ್ತು ದಣಿ ಅಮ್ಮೋರ್ಗೆ ಏನಾರ ಗೊತ್ತಾದ್ರೆ ನಾನೇ ಮಾತಾಡ್ತೀನಿ ನಾನೇ ಒಂದು ನಿಮಿಷ ಕಾಂತು कांतो ಏನ್ರಿ ಬೆಡ್ರೂಮ್ ಅಲ್ಲಿ ಇದೀನಿ ಏನ್ರಿ ನನಗೊಂದು 20,000 ಕೊಡು ಛೇ ಏನ್ರಿ ನೀವು ಬೀದಿಲಿ ಹೋಗೋ ಬಿಕಾರಿಗಳು ಕೊಡಕಲ್ಲ ನಮ್ಮ ಹಣ ಇತ್ತಿರೋದು ಏನಮ್ಮ ನೀನು ಏನೇನ ಮಾತಾಡಬೇಡ ಸುಮ್ಮನೆ 20,000 ಕೊಡು ಛೇ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಯಾರು ತಪ್ಪು ತಿಳ್ಕೋಬೇಡ್ರಪ್ಪ ಎಲ್ಲರೂ ತಪ್ಪು ತಿಳ್ಕೊಳ್ಳೋದು ತಗೊಳ್ಳಪ್ಪ ನನ್ನ ಪಾಲಿನ ದೇವರು ಬುದ್ಧಿ ನೀವು ನಿಮ್ಮನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ ಸ್ವಾಮಿ ಬರ್ತೀವಿ ಸ್ವಾಮಿ ಇಂಥ ಮಹಾತ್ಮನ್ಗೆ ಆ ಮಹಾರಾಕ್ಷಸ ಹೆಂಗೆ ಗಂಟು ಬಿದ್ಲು ಅಯ್ಯೋ ಅದೊಂದು ದೊಡ್ಡ ಕತೆ ಪ್ರೀತಿಸಿದ ಒಬ್ಬನ್ನ ಮದುವೆ ಆಗಿದ್ದು ಇನ್ನೊಬ್ಬನ್ನ ಈಗ ಬದುಕ್ತಿರೋದು ಇವ್ರ ಜೊತೆ ಇವ್ರಿಗೊಬ್ಳು ಮಗಳು ಇದ್ದಾಳಂತೆ ಅವಳು ಈ ಮಿನಿಸ್ಟರ್ ಮಗಳಲ್ವಂತೆ ಮತ್ತೆ ಅಯ್ಯೋ ಅವಳ ಅಪ್ಪ ಯಾರು ಅಂತ ಯಾರಿಗ್ ಗೊತ್ತು ನಮ್ಮ ಮಿನಿಸ್ಟ್ರು ತಾಯಿ ಮಗಳು ಇಬ್ರು ಮನೆ ಕರ್ಕೊಂಬಂದು ಅನ್ನ ಹಾಕ್ತಾವ್ರಂತೆ ಅಮ್ಮನೇ ಹಂಗೆ ನಿನ್ನ ಮಗಳು ಹೆಂಗೋ ಏನೋ ಓ ಹೆಂಗೋ ಏನೋ ಏನ್ ಬಂತು ನೂನಂತೆ ಸೀರೆ ತಾಯಿ ಅಂತೆ ಮಗಳು ಅಂತ ಕಾಲೇ ಕೇಳಿಲ್ವಾ ಸುಮ್ಸುಮ್ನೆ ಜನ ನನ್ನ ಅಪವಿತ್ರಳು ಅಂತಾರೆ ನೀನ್ ಬರೀ ನನ್ ಕಾಲ್ ನೋಡೆ ಪವಿತ್ರ ಅಂದ್ಯಲ್ಲ ನಾನಿನ್ ಮುಖ ನೋಡ್ಬೇಕು ಯಾರ್ ನೀನು ಎಲ್ಲಿದ್ಯಾ ನೀನ್ 8 ಮರ್ಡರ್ ಮಾಡಿದ್ರೆ ನಾ 11 ಮರ್ಡರ್ ಮಾಡಿವ್ನಿ ಗೊತ್ತೇನಲ್ಲ ಹೃದಯಾ ನಿನ್ನಿಂಪಾದಲಯ ಹೃದಯಾ ನಿನ್ನಿಂಪಾದಲಯ ನಿದಿರೇ ಕೊಡದೆ ಮಿಡುಕಾಡಿಸಿದೆ ಬಿಡದೆ ಎಡಬಿಡದೆ ರಿಸ ಗಮ ರಿಸ ಲಬ್ಧ labda dama risare gama a a ah super guru houdu neen yaak banda illige nan flashback kelkondo neen en martiya ಏನೋ ಹೇಳ್ತೀಯಾ ಇಲ್ವಾ ಇಲ್ಲ ಅಂದ್ರೆ ನನ್ನ ಕೈ ರುಚಿ ತೋರಿಸಬೇಕಾ ನಿನಗೆ ನಾನು ಕೇಳೋ ಪ್ರಶ್ನೆಗೆ ನೀನು ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಾನು ಫ್ಲಾಶ್ ಬ್ಯಾಕ್ ಹೇಳ್ತೀನಿ ಏನು ನಿಮ್ಮ ಅಪ್ಪ ಅವರ ಅವರ ಅಪ್ಪ ಅವರ ಹೆಸರೇನು ಅಮ್ಮಪ್ಪ ರಂಗಣ್ಣ ಅವರು ಮೊದಲು ಈ ತುಕ್ಕಿಡಿದ್ರೆ ನಿನ್ನ ಕಿಡ್ನಿ ಇದೆಯಲ್ಲ ಅದಕ್ಕೆ ಕೆಲಸ ಕೊಡು ನಾನು ಆಮೇಲೆ ಸಿಗ್ತೀನಿ ಏನ್ರಿ ದಿನ ಫಿಶ್ ಮಾರ್ಕೆಟ್ ತರ ಗಲಾಟೆ ಇರ್ತಿತ್ತು ಇವತ್ತು ನೋಡಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಶಾಂತಿನಿಕೇತನ್ ತರ ಇದೆಯಲ್ಲ ಅಲ್ಲಿ ನೋಡಿ ಸರ್ ಇದೇನಯ್ಯ ಇದು ಸರ್ ಆ ಹೊಸ ಕೈದಿ ಬಂದು ಒಂದು ಹಾಡು ಹೇಳ್ದ ಎಲ್ರೂ ಸೈಲೆಂಟ್ ಆಗ್ಬಿಟ್ರು ಹೌದಾ ಓಕೆ ಓಕೆ ಹಲೋ ಎದೋಳಿ ಎಲ್ಲ ಇಲ್ಲಿ ಕೇಳಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಆವತ್ತಿನ ದಿನ ನಿಮ್ಮೆಲ್ರಿಗೂ ಮನರಂಜನೆ ಕಾರ್ಯಕ್ರಮ ಕೊಡಬೇಕು ಅಂತ ಕುಮಾರಿ ನಾಟ್ಯ ವಿಶಾರದೆ ಶಕುಂತಲಾದೇವಿ ಅವರಿಂದ ನೃತ್ಯ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಹಾಡೋದು ಯಾರು ಗೊತ್ತಾ SP ಬಾಲಸುಬ್ರಹ್ಮಣ್ಯಂ ಇಲ್ಲ ಇಲ್ಲ ನಮ್ಗೆ SP ಬಾಲಸುಬ್ರಹ್ಮಣ್ಯಂ ಅಲ್ಲ ಬೇಡ ಧರ್ಮನೇ ಹಾಡಬೇಕು ಆ ಹೊಸ ಕೈದಿನ ಹೌದು ಸರ್ ಹೆಂಗ್ ಬರೀತಾನೆ ಸರ್ ಸಕ್ಕತ್ತಾಗಿ ಬರೀತಾನೆ ಹೆಂಗ್ ಹಾಡ್ತಾನೆ ಗೊತ್ತಾ ಸರ್ ಹಾಡು ಆಯ್ತು ಆಯ್ತು ಅವನ್ ಕೈಲೇ ಹಾಡು ಹೇಳಿಸ್ತೀನಿ ಆಯ್ತಮ್ಮ ಒಂದ್ ಕೆಲಸ ಮಾಡೋಣ ಈಗೇನು ಶಕುಂತಲಾ ಅವರು ಆ ಕೈದಿನೂ ಒಟ್ಟಿಗೆ ಇರಬಾರ್ದು ಅಷ್ಟೇ ತಾನೆ ಆ ಖೈದಿ ಸೆಲ್ ನಲ್ಲಿ ಹಾಡ್ತಾನೆ ನಿಮ್ ಮಗಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಳೆ ಇಬ್ರು ಒಬ್ಬರನ್ನೊಬ್ರು ನೋಡೋದಿಲ್ಲ ಸರಿನಾ ನೀವೇನೇ ಹೇಳ್ರಿ ನಾನು ಒಪ್ಕೊಳ್ಳೋದಿಲ್ಲ ನಾನು ಒಪ್ಕೋತೀನಿ ಶಕ್ಕು ಅಮ್ಮ ಯಾವಾಗ್ಲೂ ಕೈಕೊಳ್ಳೋದ್ ಶಬ್ದ ಕೇಳೋ ಕಿವಿಗಳು ಒಂದು ದಿನನಾದ್ರೂ ಕಾಲ್ ಗೆಜ್ಜೆ ಶಬ್ದ ಕೇಳಿ ಬಿಡು ಸರ್ ನಾನ್ ರೆಡಿ ಥ್ಯಾಂಕ್ ಯು ಮಿನಿಸ್ಟ್ರು ಟಾಯ್ಲೆಟ್ ಅಲ್ಲಿ ಅವ್ರಿ ಗುಡ್ 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 ನನ್ನ ಮಗಳು ಅಂದ್ರೆ ಹೀಗಿರ್ಬೇಕು ಹೋಗಿ ನೀವು ಪ್ರೋಗ್ರಾಮ್ ರೆಡಿ ಮಾಡ್ಕೊಳ್ಳಿ ಕಾವ್ಯ ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ ಲಹರಿಯಲ್ಲಿ ನಿಂದ ಗೋಕುಲ ನಮ್ಮದಾಗಿಸು ಶಿವನನು ಪುರಾನುರಣಿಸು ಆ ಕೈಲಾಸವ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣಲಿ ಅಳುವ ಆತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವರೆದೆಗೆ Tana dhinta dhinta dhimdhirana, Tana tomta nomta nana dhirana, Tana dhinta dhinta dhimdhirana, Tana tomta nomta nana tana dhirana. Kavya kannikeya padagala, kandu gingali, nanna kangalu. काव्य देवतेय स्तुति मारी कंदी होगली नन्न कंठवु एदेयली मूडी मातनाडी एल्ली मायवादळु एनु बयसि बंदळो एनु दोष कंडळो मत्ते हेगे बरुवळु काव्यक्के ध्वनियागी ओंकार ನುಡಿದ ಪಾದ ವೇದಾದಿ ಮಂತ್ರಗಳ ಮಾರ್ಧನಿಸೋ ದಿವ್ಯ ಪಾದ ನಿಷ್ಕಲ್ಮಶ ಶಿಶುವಂತ ಲಲಿತ ಕಲಾ ಶುದ್ಧ ಪಾದ ಕವಿಕುಲವೇ ಶರಣೆನ್ನೋ ಅಕ್ಷರಶಃ ಸತ್ಯಪಾದ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವರೆದೆಗೆ ಪ್ರೀತಿಯ ಉಣಿಸು ದಾನವರೆದೆಗೆ. ಅಲ್ಲ, ಇಂಥ ಒಳ್ಳೆ ಕವಿ, ಹಾಡುಗಾರ, ಪ್ರತಿಭಾವಂತ ಇವನ್ ಕೊಲೆ ಮಾಡ್ದ ಅಂದ್ರೆ ನೀವ್ ನಂಬ್ತೀರಾ? ಇಲ್ಲ, ನಾನು ನಂಬಲ್ಲ. ನಾನೇ ಏನು, ಈ ಸಮಾಜನೇ ನಂಬಲ್ಲ. ಆದ್ರೆ ಅವನೇ ಒಪ್ಕೊಂಡಿದ್ದಾನೆ. ವಾಟ್? ಎಸ್. ನಾನು ಅವನ ಹತ್ರ ಮಾತಾಡ್ಬೋದಾ? ವೈ ನಾಟ್? ಥ್ಯಾಂಕ್ಸ್. ಹಲೋ, ಹಾಯ್, ನಾನು ಶಕುಂತಲಾ. ನಿಮ್ ಹಾಡು ರಿಯಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನೀವು ವ್ಯಾನ್ನಲ್ಲಿ ಒಂದು ಪಾದದ ಬಗ್ಗೆ ಕವನ ಬರೆದು ಚೀಟಿ ಸಿಕ್ಸ್ ಹೋಗಿದ್ರಲ್ಲ, ಆ ಪಾದ ನಂದೆ. ನೀವು ಕೊಲೆ ಮಾಡಿದ್ದೀರಾ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಎನಿಹೌ, ನಿಮ್ಮ ಹಾಡಿಗೆ ನನ್ನ ಡಾನ್ಸ್ ಸೇರಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ನಿಮ್ಮನ್ನ ಜಾಮೀನ್ ಮೇಲೆ ಬಿಡಿಸ್ತೀನಿ. ಅಷ್ಟೇ ಯಾಕೆ, ನನ್ನ ಹತ್ರ ಪವರ್ ಇದೆ, ದುಡ್ಡು ಇದೆ. ಈ ಕೇಸ್ನೇ ಕ್ಲೋಸ್ ಮಾಡಿಸಿ ಶಿಕ್ಷೆನೇ ಇದ್ದ ಹಾಗೆ ಮಾಡಿಸ್ತೀನಿ. ಏನಂತೀರಾ? ಥ್ಯಾಂಕ್ಸ್, ಆದ್ರೆ ನನಗದ್ರಲ್ಲಿ ಆಸಕ್ತಿ ಇಲ್ಲ. ನನ್ನ ಮಾತು ಕೇಳಿ, ನಿಮ್ಮ ಪ್ರತಿಭೆ ಹೀಗೆ ಈ ಕತ್ಲೆ ಕೊನೆಲೇನೆ ಕರ್ಕೋಗ್ಬಾರ್ದು. ದಯವಿಟ್ಟು ನನ್ನ ಒಂಟಿಯಾಗಿರೋಗ್ಬಿಡಿ. ಇಲ್ಲ, ನೀವು ಪ್ಲೀಸ್, ನೀವು ಧರ್ಮನ ಬಿಡಿಸ್ತೀರಾ? ನೀವ್ಯಾರು? ಕಾವ್ಯ, ನಾನು ಧರ್ಮ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ಹೌದು, ಧರ್ಮ ಈಗ ಅವನೊಬ್ಬ ಕವಿ, ಆದ್ರೆ ಆಗ ಅವನೊಬ್ಬ ದೊಡ್ಡ ರೌಡಿ. ಅವನ್ ನಡೆದ್ರೆ ಭೂಕಂಪ, ನಿಂತ್ರೆ ಅಗ್ನಿ ಪರ್ವತ. ಧರ್ಮನ್ ಕಡೆ ಅವ್ರು ಕಳ್ಳ ಓಟ್ ಹಾಕಕ್ ಗೊತ್ತವ್ರೆ, ಬಿಡ್ಬಾರ ಅವನ. ಚೊಚ್ಚ ಅಣ್ಣ, ವೈದ್ಯದ ಕಡೆ ಸಕ್ಕ ಜನ ಬರ್ತಾವ್ರೆ, ನಾವು ಕಳ್ಳೋಟ್ ಹಾಕಕ್ ಬಿಡ್ತೇವೆ, ಹೊಡ್ಯಾಕ್ ಬರ್ತಾವ್ರಣ್ಣ. ನಾವೀಗ ಏನ್ ಮಾಡಕ್ ಗುರು? ಓಯ್, ಎಸ್ಕೇಪ್ ಆಗ್ರ. ಕೊಂಡ್ರೇನೋ ನಿಮ್ಮಂತ ಬಚ್ಚ ನನ್ನ ಮಕ್ಕಳಿಗೆ ಎದುರ್ಕೊಂಡು ಓಡೋಗೋಕೆ ಕೈ ಎತ್ತದವ್ರ ತಲೆ ತೆಗಿತೀನಿ, ಕೈ ಮುಗಿಯೋರ್ ತಲೆ ಕಾಯ್ತೀನಿ. ಅದೇ ಈ ಧರ್ಮನ ಧರ್ಮ. ನಿಮ್ ಕಡೆಯವ್ರು ಕಳ್ಳೋಟ್ ಹಾಕಿಸ್ತೀರಾ? ನಮ್ಮ MLA ರಾಮಣ್ಣನೇ ಗೆಲ್ಬೇಕು, ಅವ್ರಿಗೂ ನಿಮ್ ಕಡೆಯಿಂದನೇ ಓಟ್ ಹಾಕಿಸ್ತೀನಿ. ನ್ಯಾಯ ನೀತಿನ ಕಟ್ಟಾಕ್ಬೋದು, ಸತ್ಯ ಶಾಂತಿನ ಸುಟ್ಟಾಕ್ಬೋದು, ಆದ್ರೆ ಈ ಧರ್ಮನ್ನ ನೀವೇನು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಒಡೆಯೋ ಒಂದೊಂದು ಏಟು ಅಲ್ಲಿ ಓಟ್ಗಳಾಗಿ ಬೀಳ್ತಾ ಇರುತ್ತೆ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಶ್ರೀ MN ಗೋವಿಂದರಾಜ್ರವರ ವಿರುದ್ಧ ಶ್ರೀ ರಾಮಣ್ಣನವರು 13,386 ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಪಟೇಲ್ರೆ, ಈ ಗೆಲುವು ಗೌರವ ಸಲ್ಲಬೇಕಾಗಿದ್ದು ನನಗಲ್ಲ, ನಿಮಗೆ. ಈ ಹೊಗಳಿಕೆ ಸಲ್ಲಬೇಕಾದ್ದು ನನಗಲ್ಲ, ನನ್ನ ಮಗ ಧರ್ಮನಿಗೆ. ಈ ಊರಿಗೆ ನೀನೇ ಹೀರೋ ಕಣ ಮಗ. ಹೀರೋ ಬರ್ತಾನೆ, ಜಾಗ ಬಿಡು, ಜಾಗ ಬಿಡು. हीरो बर्तान जाग बिडू नम धर्म बर्तान साइड कोडू नम हीरो बर्तान जाग बिडू नम धर्म बर्तान साइड कोडू आवाज आगुत्रे मुष्टि बीसुत्रे कण्ण बिट्टांद्रे कत्ति एत्तिद्रे नम हीरो बर्तान जाग बिडू नम धर्म बर्तान साइड कोडू डबल गुंडिगे नम राजधानी गंडिगे लव लड़की अंदर अलर्जी नम फ्रेंडिगे ओदो दिल्ला बरगो नल्ला कॉलेज होग्ताने गलाटे आद्रे चिंदी माडी हीरो आग्ताने नम प्रीटेगे बने कोटे नम प्रीटेगे बने राटे मुगियो लोकल गणेश जय जय नम हीरो बर्तान जाग बिडू नम धर्म बर्तान साइड कोडू आवाज आगुत्रे मुष्टि बीसुत्रे कण्ण बिट्टांद्रे कत्ति एत्तिद्रे नम हीरो बर्तान जाग बिडू नम धर्म बर्तान साइड कोडू अज्जे हाँ बिड़ा असिवु अंद्रे बिर्यानी दाह अंद्रे बादाम कोण बेजार अंद्रे पान बिड़ा कोणुत्ताने चांग चक 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 चांग चक 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 चांग चक 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 पर्रोदल्लंताने देवस्थान कट्टाने देवर हत्र होगल्लंताने हेळिदे वेद माडिदे रूल ओडाडो कोर्तिवनु जगळ बिडिसि पळग कट्टो जनता जड्डिवनु सुम्निद्रे सैलेंट मुट्टिद्रे करेंट नम प्रीतिगे द पब्लिक परमेश नम हीरो बर्तान जाग बिडू नम धर्म बर्तान साइड कोडू आवाज आगुत्रे मुष्टि बीसुत्रे कण्ण बिट्टांद्रे कत्ति एत्तिद्रे नम हीरो बर्तान साइड कोडू ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ವಿಘ್ನೇಶ್ವರ गने मने कारांटे स्केच पागले हेलो हाय हाय जागे मगा हां ಎಲ್ಲೋ ನಮ್ಮ ಗುರು ಇನ್ನೂ ಬಂದೇ ಇಲ್ಲ ಕೆಚಾಲ್ ಮಚಾಲ್ ಜಂಗೌಲಾವಿ ಓಯೋ ಬಂದಲ್ಲ ನಮ್ಮ ಮಗ ತೋಪಳ ನನ್ನ ಮಗ ಓಯ್ ಜೀತಾ ಕೈ ಇಲ್ಲಿ ಸಿದ್ಯಾ ಏನ ಇವಾಗ ಎಷ್ಟು ಧೈರ್ಯ ನಿಮಗೆ ಏಯ್ ಯಾರ ತ ಮಾತಾಡ್ತಾ ಇದ್ಯಾ ಎತ್ತ ಕೈ ಓಯ್ ಗುರು ಬ್ಯೂಟಿಫುಲ್ ಗುರು ಏಯ್ ನನ್ನ ಕಡೆವರ ಮೇಲೆ ಕೈ ಮಾಡಿದ್ರೆ ಅದು ನನ್ನ ಮೇಲೆ ಕೈ ಮಾಡಿದ ಹಾಗೆ ಹೆಗ್ಗರಾಡಬೇಡ ಹೆಗ್ಗರಾಡಿದ್ರೆ ಉಸಿರು ಯಮನ್ ಪಾದಕ್ಕೆ ಈ ನಿನ್ ದೇಹ ಈ ಧರ್ಮನ್ ಪಾದಕ್ಕೆ ಈ ತೋಪಡ ಮೂತಿಗೆ ಮಾರಕ್ ಬಿದ್ದ ಮೇಲೆ ಕಳೆ ಬಂದಿದ್ದು ಗುರು ಮೈನಸ್ ಹಾಕಿದ್ಯಾ ಹಂಗೆ ಈ ಕಡೆ ಒಂದು ಪ್ಲಸ್ ಹಾಕ್ಬಿಡು ಗುರು ಏಯ್ ಇನ್ನೊಂದ್ಸಲಿ ನಮ್ಮ ಹುಡುಗರು ತಂಟೆಗೆ ಬಂದ್ರೆ ಮೊಕ ಮೂತಿ ಕೆಚ್ಚಾಕ್ಬಿಡ್ತೀನಿ ಕಳ್ಚಕಳ ಕಳ್ಚಕಳಲೇ ಕಳ್ಚಕಳಲೇ ನನಗೂ ಒಂದು ಟೈಮ್ ಬರುತ್ತೆ आवाग मार क्या हाक्तारो नोडण ಏನಿಗೆ ಅವನ ಕೇಳ್ರೆ ಚುಕ್ಕಿ ಚಂದ್ರಮರೆ ನೀವು ವಂಚಕರೆ ನಂಬಿ ನಿಮ್ಮನ್ನು ತೋರಲೆಂದು ನಮ್ಮವರನ್ನು ಕರೆತಂದರೆ ಪಡೆದೀರ ನೀವು ಮೋಡಗಳ ಆಸರೆ ಹೇಗಿದೆಯೇ ಗುರು ನಿನ್ನ ನೋಡ್ರೆ ಎಲ್ಲರೂ ಭಯ ಪಡ್ತಾರೆ ಗೌರವ ಕೊಡ್ತಾರೆ ಆದ್ರೆ ಈ ರಂಬೆ ತುಂಡು ನಿನ್ನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ವಲ್ಲ ಗುರು ಬಿಟ್ಟಾಕಲೆ ಗುರು ನೀನ್ ಬೇಕಲ್ ಬಿಟ್ಟಾಕರು ನಾವು ಮಾತ್ರ ಬಿಡಾಕಿಲ್ಲ ಜಿಲೋಬೆ ಬೈಲೆ नमने डैश मक्कल अंत करीदीनल अदर खुशी पड़ी ऐन विषय इडी कॉलेज नम बॉक्स नोड्रे सल्यूट होडियुत्ते नीन मात्र याके तिरुगि नोडल्ल निम्म बॉस यारु बुद्धना अथवा गांधीना हागरे हेलो केलस नोड्कोळ्ळि बंद्रे इन्नु सुम्मने इदियल्ल तिरुगिसु गुरु चूरिना एनो माताडुत्ते अंद्रे नीवुगळूनु ओके ನೀವೆಲ್ಲ ಕ್ಲಾಸ್ ಗಟ್ ಕೈಸ್ ಕಳಿ ಎಕ್ಸಾಮ್ ಬರೆಯಲ್ಲ ಗುರು ಲವ್ ಬಾಸ್ ಕೈ ಕೊಟೇಶನ್ ಕೊಡ್ತ್ಯಾ ಅವರು ಯಾವ ತರ ಎಕ್ಸಾಮ್ ಬರೆಯಕ್ಕೆ ಪೆನ್ ಇಟ್ಕೊಂಡವರಾ ಬಾಸ್ ನಾನು ಎಲ್ಲ ನೋಡ್ಕಂತೀನಿ ಹೋಗಿ ಬಾಸ್ ಲವ್ ನಡೀರಾ ನಡೀರಾ ಏ ಬಾರಾ ಮಗ ನಾನು ಕುಡಿಯೋದು ಇಡಿ ಊರಿಗೆ ಗೊತ್ತು ಆದ್ರೆ ನೀನು ಕುಡಿಯೋದು ನನ್ನೊಬ್ಬನಿಗೆ ಮಾತ್ರ ಗೊತ್ತು ಅಲಲಲಲಲಲಲೇ ಏನ್ ಸಿಗರೇಟ್ ಮೇಂಟೇನ್ ಮಾಡಿದಿಲ್ಲ ಆ ಸಿಗರೇಟ್ ಅಲ್ಲ ಚಿಕ್ಕಪ್ಪ ಸೀಕ್ರೆಟ್ ಯಾವದೋ ಒಂದು ಬ್ರೋ मग इदु निम्मवंगे इदु निम्मप्पंगे इदु देवरिगे ನನಗೆ ನೀನ್ ಕುಡಿಬಾರದು ಮಗ ಆರೋಗ್ಯ ಹಾಳಾಗೋಯ್ತದೆ ಅಸರಿ ಇನ್ನೇನೇನ್ ರಾಮಾಯಣ ಕಿಸ್ತೆ ಆ ರಾಮಣ್ಣನ ಎಂಎಲ್ಎ ಮಾಡೋದಕ್ಕೆ ಕಳ್ಳೋಟ ಹಾಕಿಸ್ತೆ पड़की इंत हल्क चाड़ीने बुटबिडला बुटबिडला अंतव नात केद्ना अदे अवताड़ी तोर्स आगोय्तु नोडो बेण्संगे केस दिवस पादक सरंड्रो चिकप नोडु मग नीन हुट्टिद वर्षने निम्मव तीर्कंबिट्लु निन्न सण्णद्रिंद साकि बेळसि दोड्डोन माडिदेल्ल नाने आवत्तु निनगे हाल कोड्ता इद्दे ಇವತ್ತು ಆಲ್ಕೋಹಾಲ್ ಕೊಡ್ತಾ ಇದೀನಿ ಅಷ್ಟೇ ಮಗ ವ್ಯತ್ಯಾಸ ನೋಡ್ಲಾ ನಾನು ಎಂಡ ಮಾಡಿದ್ರು ನ್ಯಾಯವಾಗಿ ಬದುಕ್ತಾ ಇವನಿ ನಿಮ್ಮಪ್ಪ ಅನ್ಯಾಯವಾಗಿ ಬದುಕ್ತಾ ಇವನೇ ನಮ್ಮ ಅಪ್ಪನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡು ಅಲ್ಲಲ್ಲಲ್ಲ ಕೋಪ ಬಂದ್ರೆ ಏನು ಮಾಡಿಯೇ ಹೊರಟೈತೀನಿ ಅಲ್ಲಿ ಯಾರು ಕರೀತಾರೆ ಏ ಧರ್ಮ ನಿಂತುಕೊಳ್ಳಲಿ ನೀನು ಎಲ್ಲೇ ಹೋದ್ರು ಈ ಚಿಕ್ಕಪ್ಪ ನೋಡಿಕೊಂಡು ಪದ್ಮಬಾರಿಗೆ ಬರಲೇಬೇಕು नान बरक हंग सरी होगोन आ क्वार्टर बाटल मुच्चिटकल अद्बिटोगोला सीक्रेट्स नवै नंदोंदु रोम कूड़ा अल्लाडिसकोळ्ळक्के आगल्ल 15 जन एमएलएगळु नन्न जेब्दल्लिद्दारे नानु ವಿಧಾನಸೌಧಕ್ಕೆ ಕಾಲಿಟ್ಟ ತಕ್ಷಣ ಮಾಡೋ ಮೊದಲನೇ ಕೆಲಸ ಅವನ ಬಲಿ बनी शास्त्री ने नमोर विषयन ऐन नानु मने मारोल्ल नोडि नंदेनिद्रू एकमार दो तुकड़ा अंतारल्ल हागे सुत्ति बळसि माताडो अभ्यास इल्ल ನೇರವಾಗಿ ಹೇಳ್ತೀನಿ ನೀವು ಮನೆ ಮಾರಿದ್ರೆ ನಿಮಗೆ ಸಿಗೋದು ಕೇವಲ 5 ಲಕ್ಷ ಅಷ್ಟೇ ನಾನು 10 ಲಕ್ಷ ಕೊಡ್ತೀನಿ ಏನಂತೀರಾ ಕ್ಷಮಿಸಿ ನನಗೆ ಆ ಮನೆ ಮಾರೋ ಉದ್ದೇಶ ಇಲ್ಲ ಅಂತ ಸಂದರ್ಭ ಬಂದ್ರೆ ನಾನು ನಿಮಗೆ ತಿಳಿಸ್ತೀನಿ ನಾನು ಇನ್ ಬರ್ತೀನಿ ಅರೆ ರೇ 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 ನಿಮಗೆ ಎಷ್ಟು ಹಣ ಬೇಕು ಕೇಳಿ ಕೋಟಿ ಕೊಟ್ಟರು ಕೊಡೋಲ್ಲ ಕೋಟಿ ಕೊಡಲ್ಲ ಚಾಟಿ ಏಟ್ ಕೊಡಬೇಕಾಗುತ್ತೆ ಹೆದರಿಸ್ತೀರಾ ಇಷ್ಟೊತ್ತು ನಮ್ರವಾಗಿ ಕೇಳಿದೆ ಈಗಲೂ ಕೇಳ್ತಾ ಇದ್ದೀನಿ ದಯವಿಟ್ಟು ಕೊಟ್ಟುಬಿಡಿ ಇಲ್ಲ ಅಂದ್ರೆ ಬಲವಂತವಾಗಿ ಕಿತ್ಕೋಬೇಕಾಗುತ್ತೆ ತೇನ ವಿನಾ ತೃಣಮಪಿನ ಚಲತಿ ನಮಗೆ ಗೊತ್ತಿರೋ ಭಾಷೆನಲ್ಲಿ ಮಾತಾಡಿದ್ರೆ ಒಳ್ಳೇದು ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಚಲಿಸೋದಿಲ್ಲ ನನ್ನ ತಲೆ ಹೋದ್ರೂ ಆ ಜಾಗ ಕೊಡೋದಿಲ್ಲ ನನ್ನ ಮನೆ ದೇವಿಯ ವಾಸಸ್ಥಾನ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಮಾತಿಗೆ ಬಗ್ಗೋ ಕುಳ ಅಲ್ಲ ಇವನು. ಇವನಿಗೆ ಸರಿಯಾದ ವ್ಯಕ್ತಿ ಅಂದ್ರೆ ಪಟೇಲಾನೆ. ರಾಮಣ್ಣ, ಓ ನೆನೆದವರ ಮನದಲ್ಲಿ ಅಂದ ಹಾಗೆ 100 ವರ್ಷ ಆಯಸ್ಸು ಪಟೇಲ್ರಿಗೆ. 100 ವರ್ಷ ಆಯಸ್ಸು ಅಂತ ನನಗೂ ಗೊತ್ತು. ಯಾಕೆ ಹೇಳು? ಎಷ್ಟೇ ಆದ್ರೂ ನಾವು ಪಾಪಿಗಳಲ್ವಾ? ಪಾಪಿಗಳು ಯಾವತ್ತಿದ್ರೂ ಚಿರಾಯು. ವಿಷಯ ಏನ್ ಹೇಳು? ವಿಷಯ ಇಷ್ಟೇ ಪಟೇಲ್ರೆ, ಒಂದು 5 ಸ್ಟಾರ್ ಹೋಟ್ಲ್ ಕಟ್ಟಬೇಕು ಅಂತ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದೀನಿ. ಈ ಎದುರುಗಡೆ ಸಿಕ್ಕಿದಲ್ಲ ಶಾಸ್ತ್ರಿ, ಆತ ಇರೋ ಜಾಗ ಬೇಕು. ಆ ಜಾಗದಲ್ಲೇ ಸ್ವಿಮ್ಮಿಂಗ್ ಪೂಲ್ ಕಟ್ಟಬೇಕು ಅಂತ ನಮ್ಮ ಇಂಜಿನಿಯರ್ ಹೇಳ್ತಿದ್ದಾನೆ. ಅದಕ್ಕೇನಂತೆ, ಅವನ ಹತ್ರ ಮಾತಾಡಿದ್ರಾಯ್ತು. ನಾನು ಮಾತಾಡಿದ್ದು ಆಯ್ತು, ಮುಖಕ್ಕೆ ಉಗಿಸ್ಕೊಂಡಿದ್ದು ಆಯ್ತು. ಸಾಮಾಧಾನ ಭೇದ ಎಲ್ಲ ಆದ್ಮೇಲೆ ದಂಡ ಅಂತ ಇದ್ದೇ ಇದೆಯಲ್ಲ. ದಂಡಂ ದಶಗುಣಂ ಭವೆ. ನಮ್ ಧರ್ಮನಿಗೆ ಹೇಳಿದ್ರಾಯ್ತು ಬಿಡೋ. ನೀವು ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಪಟೇಲ್ರೆ. ನನಗೆ ಆ ಜಾಗನೇ ಬೇಕು. ಅದು ನಿಮಗ್ ಬಿಟ್ಟಿದ್ದು. ಸಿಕ್ತು ಅಂತ ತಿಳ್ಕೋ. ಅದು ಅದಪ್ಪ ಪಟೇಲ್ರ ಮಾತು ಅಂದ್ರೆ. ತೈ ಯುಂ ದತ್ ತತ್ ತೈ ಯುಂ ದಾ ಹ ತೈ ಯುಂ. ಓಂ ಗುರು ಬ್ರಹ್ಮ ಓಂ ಗುರುರ್ ವಿಷ್ಣು ಓಂ ಗುರುರ್ ವಿಷ್ಣು ಓಂ ಗುರುದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಇಲ್ಲಪ್ಪ. ಯಾವ ರೋಡಲ್ಲಿ ಯಾವ ಗುಲಾಬಿ ಇದೆ ಅಂತ ನಿನಗೆ ಗೊತ್ತಿಲ್ಲ ಗುರು. ಇದು ಗುರು ಪಾಲಿಗೆ ಗುಲಾಬಿ ಎಲ್ಲ ಕಣೋ, ಮುಳ್ಳು. ಪ್ರಸಾದ ಕೊಡಮ್ಮ ಎಲ್ಲಾರ್ಗು. ಆಯ್ತಪ್ಪ ಗುರು. ಬೀಸ್ಲಾ ಲಾನ್ನ? ಯಾಕೋ ಸಿಚುವೇಶನ್ ಸರಿ ಇಲ್ಲ. ಎಲ್ಲ ಮುಚ್ಕೊಂಡು ಒಳಗಡೆ ಏನ್ನ ಎತ್ತಿರೋ ಲಾಂಗ್ನ ನಾನು ಹಿಂದೆ ಇದ್ದೀನಿ. ನನಗೆ ನನಗೆ ನನ್ ಕೊಡಿ ಗುರು. ನೀನು ತಗೋ ಗುರು. ಇಲ್ ನೋಡು, ನಂಗೆ ಜಾಸ್ತಿ ಪ್ರಸಾದ ಕೊಟ್ಟವ್ರಿ. ಅಪ್ಪ ಸ್ವಾಮಿ ಮುಚ್ಕೋ, ಎಲ್ಜನ ಇಸ್ಕೊಡು. ನಾನು ಇಲ್ಲೋಡು, ನನಗೆ 4 ಗೋಡಂಬಿ ಬಿದ್ದಾವೆ, ನನಗೆ 8 ದ್ರಾಕ್ಷಿ ಹಾಕುವ್ರೆ. ಥೂ ನನ್ನ ಮಕ್ಳ, ನಾವಿಲ್ಲಿ ಬಂದಿರೋದು ಪ್ರಸಾದ ತಿನ್ನೋದಕ್ಕಲ್ಲ, ಮನೆ ಖಾಲಿ ಮಾಡ್ಸೋದಕ್ಕೆ. ಇವಳು ನಾಳೆ ಕಾಲೇಜಲ್ಲಿ ಸಿಗ್ತಾಳಲ್ಲ, ಅಲ್ಲೇ ವಿಚಾರಿಸ್ಕೊಳ್ಳೋಣ. ನನಗೆ ನೀನಿಷ್ಟ. ಏನು? ಐ ಮೀನ್ ನಿನ್ ಕವಿತೆಗಳನ್ನ ಇಬ್ರು ಸೇರಿ ಹಾಡಿದ್ರೆ ನಮಗ್ ಫಸ್ಟ್ ಪ್ರೈಸ್ ಬರೋದು ಗ್ಯಾರಂಟಿ ಇದೆ. ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನೋಡೋಣ. ಅಲ್ಲೋಡು ಪುಲ್ಚಾರು. ಓಕೆ ಸಿ ಯು ಕಾವ್ಯ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬಾಯ್. ನಿನ್ನೆ ಬಾಯ್ಲಿ. ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡ್ಬೇಕಾಗಿರೋನು ನೀನು. ನೀನೇ ಬಾಯ್ಲಿ ನಿಂತ್ಕೋ ಗುರು. ನೀನೇ ಕವಳತ್ರ ಹೋಯ್ತೀಯ ಗುರು. ಬೇಕಾದ್ರೆ ಅವಳೇ ಇಲ್ಲಿಗೆ ಬರ್ಲಿ. ನೋಡು ಮಗ, ಕೆಲಸ ಆಗ್ಬೇಕಾಗಿರೋದು ನಮ್ಗೆ. ನಾನು ಅಲ್ಲೋದ್ರೇನು, ಅವಳು ಇಲ್ಲಿ ಬಂದ್ರೇನು. 1 ನಿಮಿಷ ಇರು, ಬರ್ತೀನಿ. ಏಯ್, ನೆನೆ ನಿಮ್ಮ ಮನೆಗೆ ಯಾಕೆ ಬಂದಿದೆ ಅಂತ ಗೊತ್ತಾ? ಗೊತ್ತು, ಪ್ರಸಾದ ತಿನ್ನಕ್ಕೆ. ಅದಕ್ಕಲ್ಲ, ನಿಮ್ಮ ಮನೇನ ಖಾಲಿ ಮಾಡಿಸೋದಕ್ಕೆ. ನಿಮ್ಮ ಅಪ್ಪನಿಗೋಗಿ ಹೇಳು ಮನೆ ಖಾಲಿ ಮಾಡೋದಕ್ಕೆ. ಮಾಡ್ದಿದ್ರೆ ನೀನು ಮುಖಾಮುಖಿ ಕುಯ್ದಾಕ್ಬಿಡ್ತೀನಿ. ಓಹೋ, ಕುಯ್ತೀಯಾ? ಕುಯ್ಯೋ ಕುಯ್ಯೋ. ಏನ್ ಮೈ ಮೇಲೆ ಬೀಳ್ತಾ ಇದೆಯಲ್ಲ ನೋಡು. ನಾನ್ ಮುಖಕ್ಕೆ ಕುರುಪಾಕಿದ್ರೆ ಎಂಟೈರ್ ಕಾಲೇಜೇ ಅಲ್ಲ, ಇಡೀ ಊರೇ ನೀನ್ ನೋಡ್ಬಾರ್ದು ಮಗಳೇ. ನಮ್ ಗುರು ನೋಡಿದ್ರೆ ಇಡೀ ಊರೇ ಭಯ ಬೀಳ್ತದೆ. ನೀನೇನು ಮೈ ಮೇಲೆ ಬೀಳ್ತಾ ಇದ್ಯಾ? ಹೇ ಮುಚ್ಚಲೋ. ನೋಡು, ಬೊಗಳನ್ನ ಕಂಡ್ರೆ ಜನ ಎದಿರ್ತಾರೆ, ಆದ್ರೆ ನಾನು ದೇವ್ರಿಗೆ ಎದ್ರೋಳು, ನೀನಂತ ರೌಡಿಗಲ್ಲ. ನೋಡು, ನಿನ್ಗಿನ್ನೂ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಏನ ಮಾತಿದ್ರೆ ನಾನು 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 ಅಂತೆಲ್ಲ ಮೊದಲು ನಿನ್ನ ಬಗ್ಗೆ ನೀನ್ ತಿಳ್ಕೋ. ನನ್ನ ಬಗ್ಗೆ ನಾನು ಏನೇ ತಿಳ್ಕೋಬೇಕು? ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನು ಅಂತ ಗೊತ್ತಿಲ್ಲ ನೋಡು. ನೀನ್ ಹುಟ್ಟಿದ ಮೂಲನೇ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿರೋದಂದ್ರೆ ಇಷ್ಟೇ, ಹೊಡಿ ಬಡಿ ಕುಯಿ ಕತ್ತರಿಸು. ಮಾಂಸ ದಂಗಡಿಲಿ ಹುಟ್ಟಬೇಕಾಗಿತ್ತು, ಹಪ್ಪಿ ತಪ್ಪಿ ಹಾಸ್ಪಿಟಲ್ ಹುಟ್ಟಿದ್ಯಾ. ಜೀವ ಕೊಡೋ ಅಧಿಕಾರ ಇಲ್ದಿರೋ ನಿನಗೆ ಅದನ್ನ ತಗೊಳ್ಳೋ ಅಧಿಕಾರನೂ ಇಲ್ಲ. ನೀನ್ ಎಂತ ಜೀವನ ನಿಂದು? ಒಂದ್ ಮಧುರವಾದ ಹಾಡು ಕೇಳಿದ್ಯಾ? ಭಾವನೆಗಳನ್ನ ಕೆಣಕೋ, ಗಮನಗಳು ಓದಿದ್ಯಾ? ಇಲ್ಲ. ಅದೆಲ್ಲ ಬಿಡು, ಒಂದೆರಡು ಲೈನ್ ಕವಿತೆ ಬರೆಯಕ್ ಬರುತ್ತಾ? ನೀನೊಂದ್ ಕವಿತೆ ಬರೆದು ತೋರ್ಸು, ನಾನ್ ಮನೆ ಖಾಲಿ ಮಾಡ್ತೀನಿ. ಸರಿ, ಎರಡು ಲೈನ್ ಕವಿತೆ ಬರಿಬೇಕು ಅಷ್ಟೇ ತಾನೆ? ಇದೆ ಪಂದ್ಯ. ಬರೋ ತಿಂಗಳು ಫಂಕ್ಷನ್ ಅಲ್ಲಿ ಒಂದ್ ಹುಡುಗ ಹುಡುಗಿ ಸೇರಿ ಕವಿತೆ ಬರೆದು ಹಾಡು ಸ್ಪರ್ಧೆ ಇದೆ. ನೀನೇನಾದ್ರೂ ಕವಿತೆ ಬರೆದ್ರೆ ನಾನ್ ಮನೆ ಖಾಲಿ ಮಾಡ್ತೀನಿ. ಬರೆದ್ರೆ ಮನೆ ಖಾಲಿ ಮಾಡ್ಬೇಕು. ಮೊದ್ಲು ನೀನ್ ಬರಿ. ನಿನ್ ಕೈಲಾಗದೆ ಇದ್ರೆ ನೀನ್ ಈ ಚಾಕು ಚೂರಿ ಎಲ್ಲ ಬಿಟ್ಟು ನಾನ್ ಹೇಳ್ದಂಗ್ ಕೇಳ್ಬೇಕು. ಏನೋ ಕಾಂಪಿಟೇಷನ್ ಅಲ್ಲಿ ನಿನ್ನ ಹೆಸರು ಕೊಡ್ತಿದ್ದೀನಿ, ನಾನು ಅಂತೆಲ್ಲ ಗೆದ್ದು ತೋರ್ಸು ನೋಡೋಣ. ಬೇಡ ಗುರು, ನೀನ್ ಸಿಗ ಹಾಕಿಸ್ತಾವಳ ಅವಳು. ಬಂದ್ರಲ್ಲೇ ಎರಡೆರಡು ಲೈನ್ ಕವಿತೆ ಅಂತೆ, ನಾವು ನೋಡಿದಿರೋ ಕವಿತೆಗಳ. ಏನೇ ಅವನ ಜೊತೆ ಚಾಲೆಂಜ್ ಮಾಡಿದ್ಯಾ? ಅಕಸ್ಮಾತ್ ಅವನೇನಾದ್ರೂ ಕವಿತೆ ಬರ್ದ್ಬಿಟ್ರೆ? 4 ವೇದ ಓದೋ ನನಗೆ ಅಷ್ಟು ಸುಲಭ ಕವಿತೆ ಹೊಳಿಯಲ್ಲ. ಇನ್ನವ್ನ್ ಕತ್ತಿ ಬಿಟ್ಟು ಪೆನ್ ಹಿಡಿಯೋ ಅಷ್ಟರಲ್ಲಿ ಜೀವನ ಪೂರ್ತಿ ಬೇಕಾಗತ್ತೆ. ಅವ್ನ್ ಬಂಡ ಕಣೆ, ಹೊರಟ. ಅವನ್ ವಿಷಯ ನಿಂಗಿನ್ನೂ ಗೊತ್ತಿಲ್ಲ, ಅವ್ನ್ ಅನ್ಕೊಂಡಿದ್ದಿನ ಸಾತ್ಬಿಡ್ತಾನೆ. ಹೇ ಬಂದ್ರಲ್ಲೇ, ಅವ್ನ್ ಬಾಯಿ ಮುಚ್ಚಕ್ಕೆ ಬೇರೆ ದಾರಿನೇ ಇರ್ಲಿಲ್ಲ, ಅದಕ್ಕೆ ಆಗಂದೆ. ಅವ್ನ್ ಕವಿತೆನೂ ಬರೆಯಲ್ಲ, ನನ್ ಮನೇನೂ ಖಾಲಿ ಮಾಡಲ್ಲ. ಬನ್ನಿ. ಏನ್ ಗುರು ನಿನ್ ಕತೆ ಹಿಂಗಾಗೋಯ್ತಾ? ಅವಳು ನಿನ್ ಜೊತೆ ಬರಲ್ಲಮ್ಮ, ನೀನ್ ಬಿಟ್ಟೋಗ್ತಾವಳೆ. ಶಿಷ್ಯ, ನಿನ್ ಬರೀ ತಪ್ಪಲೆ ಕಾಚಾರ. ಕಾಲೇಜಲ್ಲಿ ಏನೇನೋ ನಡೀತಾ ಇದೆ, ಅವನ್ ಕವಿತೆ ಬರೆಯೋವರೆಗೂ ಕಾಲೇಜಿಗೆ ಬರೋದಿಲ್ಲ. ಅಲ್ಲಿವರೆಗೂ ನನ್ ರೂಟ್ ಕ್ಲಿಯರ್. ಅವನ ವಿಷಯ ನಿಂಗಿನ್ನೂ ಗೊತ್ತಿಲ್ಲ, ಅವನು ಅನ್ಕೊಂಡಿದ್ದಿನ ಸಾತ್ಬಿಡ್ತಾನೆ. ಸರಿ, 2 ಲೈನ್ ಕವಿತೆ ಬರಿಬೇಕು ಅಷ್ಟೇ ತಾನೆ? ಇದೆ ಪಂದ್ಯ. ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನು ಅಂತ. ಅಪ್ಪ ಅಪ್ಪ ಓಪ. ಏನೋ ನಿನ್ನ ಹೆಸರು ನನಗ್ ಗೊತ್ತು. ನಿಮ್ಮಪ್ಪಂದು ಅವ್ರಪ್ಪಂದು ಅವ್ರಪ್ಪನ ಹೆಸರೇನಪ್ಪ? ಏನ ನಿಮ್ಮಪ್ಪಂದು ಅವ್ರಪ್ಪಂದು ಅವ್ರಪ್ಪನ ಹೆಸರೇನಪ್ಪ? ಅಪ್ಪ ಅಂತೆ. ಅಪ್ಪ ಹೋ, ಮಲ್ಕಳ ಸುಮ್ನೆ. ಅಪ್ಪ ಅಪ್ಪ. ಲವ್, ನನಗೆ ನಿದ್ರೆ ಬರೋದೇ ಕಡಿಮೆ. 2:30 ರಾತ್ರಿಲಿ ಬಂದು ಅಪ್ಪ ಅಪ್ಪ ಅಂತಿದ್ಯಲ್ಲ, ತೆಪ್ಪಗೆ ಮಲ್ಕಳ ಹೋಗ. ಹೇಳಪ್ಪ ಅಪ್ಪ, ದಯವಿಟ್ಟು ಹೇಳಪ್ಪ. ಏಯ್, ಹೊತ್ತಲ್ಲಿ ಎಂತೆಂತ ಡೌಟ್ ಬರುತ್ತವ ನಿನಗೆ? ನನಗೆ ಗೊತ್ತಿಲ್ಲ, ತೆಪ್ಪಗೆ ಬಿದ್ಕೋ. ಅಪ್ಪ ಅಪ್ಪ. ಒಳ್ಳೆ ಪದ್ಯನೇ ಹಾಕಿದ್ದಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಚಿಕ್ಕಪ್ಪ, ನಾ ಕವಿತೆ ಬರಿಬೇಕು. ಕವಿತೆ ಬರೆಯೋದು ಅಂದ್ರೆ ಸೀಲ್ ಬಾಟ್ಲು ತಗೊಂಡು ತಳ ಕುಟ್ಟಿ ಕರ್ಕಂತ ಸೀಲ್ ಓಪನ್ ಮಾಡಿ ಕೊಡ್ಕೊಳ್ ಅಂತ ಗ್ಲಾಸ್ ಒಳಗೆ ಹಾಕ್ದಾಗೆಲ್ಲ ಮಗ ಇಲ್ಲಿ ಸೀಲ್ ಓಪನ್ ಮಾಡಬೇಕು. ಅದನ್ನೇ ನಿಮ್ಮ ಅಪ್ಪನಿಗೂ ಹೇಳ್ದೆ, ನಿನ್ಗೂ ಹೇಳ್ತಾ ಇದ್ದೀನಿ. ನಿನ್ನ ಸೀಲ್ ಓಪನ್ ಆಗಲಿಲ್ಲ, ನಿಮ್ಮ ಅಪ್ಪನದು ಆಗಲಿಲ್ಲ. ಎಂಡ ಎಡ್ತಿ ಕನ್ನಡ ಪದಗಳು ಕಂಡ್ರೆ ರತ್ನಂಗ್ ಪ್ರಾಣ. ಬುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಚಿಕ್ಕಪ್ಪ ಇದಿನ್ ಬರ್ದಿದ್ದ ನಮ್ ತಾಯಿ ಸತ್ತೋಗಲ್ಲಪ್ಪ. ಕುಡ್ಕರ್ಗೆಲ್ಲ ಬರ್ತದೆ ಇಂಥ ಒಳ್ಳೆ ಕವಿತೆ. ಕುಡಿದಲ್ಲೇ ಇರೋ ಆ ನನ್ನಪ್ಪ GP ರಾಜರತ್ನಂ ಬರ್ದಿರೋದು. ಅಂದ್ರೆ ಬೇರೆ ಅಡ್ಡ ನಮ್ಮ ಆಡೋ ಅಂತ ಆಡ್ಬೋದಾ? ಆಟ್ ನೋಡು. ಕವಿತೆ ಬರ್ದಿದ್ದೀನಿ. ಹೇಳು ಹೇಳು. ಹಸಿವಿನಿಂದ ಸತ್ತವರು, ಸೈಜು ಕಲ್ಲು ಹೊಡೆಯೋರು, ಒದಸಿಕೊಂಡು ಹೊರಗಿದವರು ನನ್ನ ಜನ. ಕಾಲು ಕೈ ಹಿಡಿಯೋರು, ಕೈ ಮಡಿಸಿಕೊಳ್ಳೋರು, ಭಕ್ತರಪ್ಪೋ ಭಕ್ತರು ನನ್ನ ಜನ. ನೀಲಿ ನೇಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳ ಮೆರೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಮನೆ ಖಾಲಿ ಮಾಡ್ತಾ ತಾನೆ? ಮೊದ್ಲಿನ ಜಾಗ ಖಾಲಿ ಮಾಡು. ನನ್ನ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ಯಾ? ದಲಿತ ಕವಿ ಸಿದ್ಲಿಂಗಯ್ಯನವರ ನನ್ನ ಜನಗಳ ಕವನ ಆಧುನಿಕ ಕನ್ನಡ ಕಾವ್ಯದಲ್ಲಿ 187ನೇ ಪುಟದಿಂದ ಕದ್ದಿದ್ಯಾ? BR ಲಕ್ಷ್ಮಣರಾವ್ರವರ ಮಧ್ಯಸ್ಥ ಕವನ ಸಂಕಲನದ ರಗಳೆ 4ನೇ ಲೈನಿಂದ ಶುರು ಮಾಡಿ ಕದ್ದಿದ್ಯಾ? ನಿನಗೆ ಸ್ವಂತವಾಗಿ ಬರೀಕೆ ಬರಲ್ಲ ಬಿಡು. ಕಾಂಪಿಟೇಷನ್ಗೆ ನಿನ್ನ ಹೆಸರು ಬರ್ದ್ ಕೊಟ್ಟಾಗೋಯ್ತು. ಸ್ವಂತವಾಗಿ ಬರೆದ್ರೆ ಗೆಲ್ತೀಯಾ, ಇಲ್ದಿದ್ರೆ ಸೋಲ್ತೀಯಾ. ಓ, ನೀನಿನ್ನೂ ಕತ್ತಿ ಬಿಟ್ಟಿಲ್ವಾ? ಕತ್ತಿ ಬೀಳ ತನಕ ಕವಿತೆ ಬರಲ್ಲ, ಅರ್ಥ ಆಯ್ತಾ? ಗುರು, ನಮ್ ಪ್ಲಾನ್ ಎಲ್ಲ ಉಲ್ಟಾಗೋಯ್ತಲ್ಲ ಗುರು. ನೀವೆಲ್ಲ ನಗ್ಬಿಡ್ರಿ ಕಣ್ರ, ಅದಕ್ಕೆ ಅವಳು ಗೊತ್ತಾಗೋಯ್ತು. ಹೋಗ್ಲಿ ಬಿಡು ಗುರು, ಇದಕ್ಕೆ ನಾವು ಒಳ್ಳೆ ಐಡಿಯಾ ಕೊಡ್ತೀನಿ. ಗುರು, ಆದ್ರೂ ನಿನ್ನ ಅವಳು ಹೋಗಬಾರು ಅಂತ ಏಕವಚನ ಕರಿತಾಳಲ್ಲ ಗುರು, ಅದು ಅಗ್ರದ ಮನೆ ಹುಡುಗಿಯಲ್ವೇನೋ? ಈ ಸಾಗರದ ಕಡೆ ಲೋ ಅಪ್ಪ ಲೇ ಅಮ್ಮ ಅಂತ ಕರೀತಾರೆ, ಅದು ಒಂಥರ ಡಿಗ್ನಿಟಿನೇ. ಹೌದಾ? ಸರಿ, ನೀವೆಲ್ಲ ಹೊರಡಿ, ನಾನು ಆಮೇಲೆ ಸಿಗ್ತೀನಿ. ಗುರು, ಅದೇ ಕತೆ ವಿಷಯ. ಕವಿತೆ ಹಾಯ್ ಕಾವ್ಯ. ಹಾಯ್. ನೀನ್ ಮಾಡಿದ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ನನ್ಗೆ. ಅದಕ್ಕೆ ನಾನೇನ್ ಮಾಡ್ಲಿ? ಇಟ್ಸ್ ಯುವರ್ ಪ್ರಾಬ್ಲಮ್. ನಾನ್ ನಿನ್ ಜೊತೆ ಹಾಡೋಣ ಅನ್ಕೊಂಡಿದ್ದೆ, ಹೋಗಿ ಹೋಗಿ ಅವನ ಹೆಸರು ಕೊಟ್ಟಿದ್ಯಲ್ಲ, ಅವನು ಕವಿತೆ ಬರೆದು ಹಾಡಿ ಇದೆಲ್ಲ ಆಗೋ ಕೆಲಸನಾ? ಸಿಂಪಲ್ ಲಾಜಿಕ್ ಗೊತ್ತಾಗ್ಲಿಲ್ವಲ್ಲ ನಿನ್ಗೆ? ನೋಡು ಕೌಶಲ್, ಅದ್ ನಿಂಗೆ ಸಂಬಂಧ ಇಲ್ದಿರೋ ವಿಷಯ. ನನ್ನ ವಿಷಯದಲ್ಲಿ ಸುಮ್ಮನೆ ಮೂಗ್ ತೂರಿಸ್ಬೇಡ. ಅವನ್ ಒಳ್ಳೆಯವನಲ್ಲ, ಅವನೊಬ್ಬ ರೌಡಿ. ಹೌದು, ಅವ್ನು ರೌಡಿನೇ. ಅವ್ನು ನೋಡಿತಾನೆ, ಬಡಿತಾನೆ, ರೌಡಿಸಂ ಮಾಡ್ತಾನೆ. ಆದ್ರೆ ನಿನ್ ತರ ಹಿಂದೆ ಒಂದು ಮುಂದೆ ಒಂದು ಅಲ್ಲ. ಅವ್ನು ಹೇಳಿದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಆದ್ರೆ ನೀನು ನಾನ್ ಬರೋದ್ ನೋಡಿ ಒಳ್ಳೆಯವನು ಅಂತ ಅನ್ನಿಸ್ಕೊಳಕ್ಕೆ ಸೇರ್ತಾ ಇರಿ ಸಿಗರೇಟ್ ನಿಂಬಿಸದ್ದೆ. ಗುಳ್ಳೆನರಿ. ದಿಸ್ ಇಸ್ ಟೂ ಮಚ್ ಕಾವ್ಯ. ಹೇ, ನೀನ್ ನನ್ ಜೊತೆ ಮಾತಾಡ್ಬೇಕಾರೆ ನಿನ್ ಕಣ್ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ನನಗ್ ಗೊತ್ತು. ಆದ್ರೆ ಅವ್ನ ಆತರ ಅಲ್ಲ. ನನ್ ನೋಟನ ಎದುರ್ಸಕ್ಕಾಗದೆ ತಲೆ ತಗಿಸ್ತಾ. ನನಗ್ ಅವತ್ತೇ ಗೊತ್ತಾಯ್ತು ಅವನ್ ಮನ್ಸು ತುಂಬಾ ಮೃದು, ಅವನಲ್ಲಿ ಪುರುಷ ಸದ್ಗುಣ ಇದೆ ಅಂತ. ಅದ ತುಂಬಾ ಹಿಡಿಸ್ತು. ನನ್ ಜೊತೆ ಅವನೇ ಹಾಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿದ್ದೀನಿ. ನಿನ್ನ ಆಸೆನ ಕಟ್ಟಿಟ್ಬಿಡು. ಗುಡ್ ಬೈ. ಗುರು, ಇಷ್ಟೆಲ್ಲ ಆದ್ಮೇಲಂತೂ ನಮ್ ತಾಯಣೆ ಅವರಿಬ್ರು ಆಡೋದಂತ ಗ್ಯಾರಂಟಿನೇ ಗುರು. ಹೌದು ಗುರು, ಹೌದು. ಅದ್ ಹೇಗ್ ಹಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಈ ನೋಡಿ, ನಿಮ್ಮವನ್ ಇಲ್ಲೇ ಕೂತಿದ್ದಾನೆ. ನೀವ್ ಹೋಗ್ರಿ, ನಾನ್ ಬರ್ತೀನಿ. ಸರಿ, ಬಂದ್ಬಿಡು. ಬಾಸ್ ಮಾತಾಡ್ಕೊಳ್ಳಿ, ಬರೀ ನಾವೆಲ್ಲ ಗಿರಿರಾಜ್ಗಳಿಂದ ಹೋಗೋಣ. ಹೆಲೋ, ಇನ್ನು 15 ದಿನನೇ ಟೈಮ್ ಇರೋದು. ಕವಿತೆ ಬರ್ದಾಯ್ತಾ? ನನಗ್ ಗೊತ್ತು ನೀನ್ ಬರ್ದಿರಲ್ಲ ಅಂತ. ಹೌದು, ಇಷ್ಟ ದಿನ ಏನ್ ಮಾಡ್ತಿದ್ದೆ? ಆ ಎಮ್ಮೆಗಾದ್ರೂ ಹೇಳ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ರಾಗವಾಗಾದ್ರೂ ಆಡ್ತಿತ್ತು. ಪೆತ್ತನ್ಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತ ಹೇಳ್ತಾರೆ ನೋಡು. ಪದೇ ಪದೇ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ನಿನ್ ಕೈಲಂತೂ ಕವಿತೆ ಬರೆಯಕ್ ಆಗೋದಿಲ್ಲ. ಸೋತೆ ಅಂತ ಒಪ್ಕೊಂಡ್ಬಿಡು. ಸೋಲೆಲ್ಲ ನಮ್ ಜಾಯಮಾನದಲ್ಲೇ ಬಂದಿಲ್ಲಮ್ಮ. ಹಾಗಾದ್ರೆ ಬರತ್ ತೋರ್ಸು. ಕೌಶಲ್ ಹೇಳಿದಿದ್ರೆ ಇಷ್ಟೊತ್ತಕ್ಕೆ 1000 ಕವಿತೆ ಬರೀತಿದ್ದ. ನೀನು ಇದೆಯ ದಂಡಕ್ಕೆ ನೋಡು. ಕವಿತೆ ಬರೆಯೋದಕ್ ಬರಲ್ಲ ಅಂತೇಳು ಒಪ್ಕೋತೀನಿ, ಆದ್ರೆ ಆ ನನ್ ಮಗನ್ ಮಾತ್ರ ನನ್ ಜೊತೆ ಹೋಲಿಸ್ಬೇಡ. ಅಷ್ಟೊಂದ್ ತಾಕತ್ತಿದ್ರೆ ಕವಿತೆ ಬರೆದು ತೋರ್ಸು, ಸುಮ್ನೆ ಬೊಂಬಡ ಬಜಾಯಿಸ್ಬೇಡ. ನಿನ್ ಹೆಸರು ಕೊಟ್ಟು ನಾನ್ ತಪ್ಪು ಮಾಡ್ದೆ. ಮದುವೆ ಹುಡುಗಿ ತರ ಕತ್ತಲ್ ಚೇನ್ಗಳು, ಡೋಲ್ ಬಾಸನ್ ತರ ಕೈಲಿ ಉಂಗ್ರಗಳು, ಇವೆಲ್ಲ ಬಿಟ್ಟಿರ್ತಾನೆ ತಲೆಗೆ ಕವಿತೆ ಇರೋದು. ಮೊದ್ಲು ಕವಿತೆ ಬರೆದು ತೋರ್ಸು. ನೀನ್ ಕವಿತೆ ಬರೀ ತನಕ ನಾನು ನಿನ್ ಮುಖಾನು ನೋಡಲ್ಲ, ಮನೇನು ಖಾಲಿ ಮಾಡಲ್ಲ. ನಿನ್ನಪಾದಲಯ ಲಯ ಲಯ ಮನದ ಚಿಟ್ಟೆ ಬೆನ್ನ ಸವರಿ ಹಾರು ಎಂದು ಓಡಿಸುವೆ ನಿನಗೆ ಮೆಟ್ಟ ನಿಮ್ಮ ಅಣ್ಣವರು ರೆಡಿ ಆಗ್ತಾ ಇದ್ದಾರೆ. ನಿಮಗೆಲ್ಲ ಏನು ಬೇಕಾಗಿತ್ತು ಸರ್? ತಮಾಷೆ ಮಾಡಬೇಡಿ ಅಪ್ಪಾಜಿ. ಇನ್ನೇನ್ರೋ ಮಾಡ್ಲಿ, ಅವನು ನೋಡಿದ್ರೆ ದಿನ ದಿನ ಗುಡ್ ಬಾಯ್ ಆಗ್ತಾ ಇದ್ದಾನೆ. ಪರೀಕ್ಷೆ ಹತ್ರ ಬಂದಿರಬೇಕಲ್ಲ, ಏನು ಓದ್ತಾ ಇದ್ದಾನೆ ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ಅವನು ಓದೋದು ನೋಡಿದ್ರೆ ಈ ಊರಿಗೆ ಅವನು ಡಿ ಸಿನೋ ಕಮಿಷನರೋ ಆಗಿ ಬರೋ ಹಾಗೆ ಕಾಣುತ್ತೆ. ನೋಡ್ರೋ ಅಲ್ಲಿ, ನೋಡಿ ಅಲ್ಲಿ. ಯಾಕ್ರೋ ನಗ್ತಾ ಇದ್ದೀರಾ? ಇದು ಪರೀಕ್ಷೆ ಏನಲ್ಲ, ಇದೊಂಥರ ಅಗ್ನಿ ಪರೀಕ್ಷೆ. ಓದ್ತಿಲ್ಲ, ಕವಿತೆ ಬರೀತಾ ಅವನೇ. ನನಗಿದು ಯಾವುದು ಅರ್ಥ ಆಗಲ್ಲ. ನೀವುಂಟು ಅವನುಂಟು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹ್ಮ್, ಹೃದಯ ನಿನಗೆ ಕಣ್ಣೆ ಇಲ್ಲ ಹಾಗೂ ನೋಡಿ ಸುಖ ಪಡುವೆ. ನಿಜವ ಸೋಸಿ ಒಲವ ಸೂಸಿ ಮೂಕ ಪಾತ್ರ ವಹಿಸಿರುವೆ. ಪ್ರೇಮದ ರೂಪ ಜೀವದ ದೀಪ ಭಾವಗಳ ಗುಡಿ ನೀನು. ಎದೆ ಒಳಗಿನ ಭಾವ ಲೋಕ ತೆರೆಯಲು ದೊಡ್ಡ ಮನ್ನಂಗಟ್ಟಿ ಕವಿತೆ ಬರೆಯೋದು. ಈಗ ನಡ್ರ, ನಾವು ಹೋಗ್ಬಿಟ್ಟು ನಮ್ ಕವಿತೆ ಹೇಳೋಣ. ಹಿಂಗೆ ಹೋಗ, ಅವಳ ಮುಂದೆ ಕವಿತೆ ಹೇಳಿದ್ರೆ ಎದ್ದು ಬಿದ್ದು ಓಡ್ತಾಳ ಗುರು. ಎದ್ದು ಬಿದ್ದು ಓಡ್ತಾಳ ಯಾಕೆ? ನಮ್ ಕವಿತೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ನೀನ್ ಇರೋ ಸ್ಥಿತಿ ಸರಿ ಇಲ್ಲ. ನಮ್ ಸ್ಥಿತಿಗೆ ಏನಾಗಿದೆ? ಅದ್ರೊಳಗೆ ಏನಿದ್ಯೋ, ಇದೊಂಥರ ಲೇಟೆಸ್ಟ್ ಫ್ಯಾಷನ್ ಇದೆ ಕಣ್ರೋ. ಏನು ಕವಿತೆ ಹಾಡ್ತೀನಿ. ಓ, ಈ ಸರಿ ಯಾವ ಪುಸ್ತಕದಿಂದ ಕದ್ದಿದ್ಯಾ? ಇಲ್ಲ, ಸ್ವಂತ ನಾನೇ ಬರ್ದಿದ್ದು. ಸರಿ ಹಾಡು. ನೀನ್ ಆ ಕಡೆ ತಿರ್ಕೋ. ಯಾಕೆ? ನೀನ್ ಎದುರುಗಡೆ ಇದ್ರೆ ನನ್ಗೆ ಹಾಡಕ್ಕೆ ಆಗಲ್ಲ. ಸರಿ. ನೀನ್ ತಿರ್ಕೊಂಡ್ಬಿಟ್ರೆ ಹೇಗೆ? ನೀನ್ ಎದುರುಗಡೆ ಇದ್ರೆ ಹಾಡ್ಬೋದು. ಊಟ ಮಾಡ್ಕೊಂಬಂದು ಹಾಡ್ತೀಯಾ? ಇಲ್ಲ, ಈಗಲೇ ಹಾಡ್ತೀನಿ. ಹಾಡು. ನಾಯಿ ಗಿಡ ಜರಿ ಅದು 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 ಅದು. ಇದು ಕವಿತೆನಾ? ಯಾವ ಊಟ ಹೇಳಿದ್ದು? ಅಯ್ಯೋ ಕೆಡೋದ ನಮ್ಮನ್ನ, ಬರೋ ಹಾಳಾಗೋಗ್ಲಿ. ನಮ್ಮ ಹುಡುಗರ ಮುಂದೆ ನಾನು ಚೆನ್ನಾಗಿ ಹಾಡಿದೆ, ನಿನ್ ಮುಂದೆ ಯಾಕೆ ಹಾಡಕ್ಕೆ ಆಗ್ತಾನ? ಅದು ತಾಳ ರಿದಮ್, ರಿದಮ್ ಸಿಗ್ತಾಳ. ಓಹೋ, ಸಾಹೇಬ್ರು ರಿದಮ್ ಇದ್ರೆ ಮಾತ್ರ ಕವಿತೆ ಬರೋದು. ರಿದಮ್ ಹಾ, ಕೈಲಿಟ್ಕೋ, ರಿದಮ್ ಸಿಗುತ್ತೆ. Risa Dharma Risa Labdab Risa Labdab Dharma Risa Rigama a a a ಕಾವ್ಯ ಇಲ್ಲಿ ನಿಂತಿದ್ಯಾ? ಫಂಕ್ಷನ್ಗೆ ಬರಲ್ವಾ? ಧರ್ಮ ಬರ್ತೀನಿ ಇಂದ ಅದಕ್ಕೆ ಕಾಯ್ತಾ ಇದ್ದೀನಿ. ಏನು ಧರ್ಮನ ನೋಡೆ, ಅವನು ಯಾವ ಗಲ್ಲಿಲಿ ಯಾರು ಹೊಡಿತಿರ್ತಾನೋ ಏನೋ. ಅಲ್ವೇ ಅವ್ನು ನಮ್ ಹೆಸರು ಕೊಟ್ಟಿದ್ಯಲ್ಲ, ನಿಂಗೇನ್ ಬುದ್ಧಿ ಇಲ್ವಾ? ಕತ್ತಿಗೇನೆ ಗೊತ್ತು ಕವಿತೆ ವಾಸನೆ, ನಿಮ್ಗೇನೆ ಗೊತ್ತು ಅವನ ಬಗ್ಗೆ? ಪುಣ್ಯಕೋಟಿ ಹಸು ಹುಲಿಗ್ ಮಾತ್ ಕೊಟ್ಟು ದೊಡ್ಡಿಗೆ ಹೋಗಿ ವಾಪಸ್ ಸಾಯಕೆ ಅಂತಾನೆ ಹುಲಿ ಹತ್ರ ಬಂದು ಗ್ರೇಟ್ ಅನ್ನಿಸ್ಕೊಂತು. ನಿನ್ನಂತ ಸತ್ಯವಂತನ ನಾನು ತಿನ್ನಲ್ಲ ಅಂತ ಹುಲಿ ಬೆಟ್ಟದಿಂದ ಬಿದ್ದು ಪ್ರಾಣನೇ ಬಿಡ್ತು. ಆ ಹುಲಿ ಜಾತಿಗೆ ಸೇರಿದವನ್ ಕಣೆ ಧರ್ಮ. अदेनो नीने मेस्कोबेकु कणे फंक्षन के टाइम आयतु नावंतु बर्तीवप्प बन्रे होगोण सरी नडी गणेश ನೀನು ನಮ್ಮದವರ ಗೆಲ್ಲಬೇಕು ಅದಕ್ಕೆ ನಿನ್ನ ಆಶೀರ್ವಾದನೂ ಬೇಕು ಆಶೀರ್ವಾದ ಮಾಡುತ್ತಂದೆ ಲೇ ಲೇ ಧರ್ಮ ಧರ್ಮ ನಿಂತುಕೊಳ್ಳೋ 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 ನೋಡು ನೀನು ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ ನಿದ್ರೆನೂ ಮಾಡ್ತಾ ಇಲ್ಲ ನನ್ನತ್ರ ಸರಿಯಾಗಿ ಮಾತು ಆಡ್ತಾ ಇಲ್ಲ ಇತ್ತೀಚೆಗೆ ನಾನು ತಲೆದಿಂಬೆ ಬೇರೆ ತಗೊಂಡ ಹೋಗ್ತಾ ಇದ್ದೀಯಾ ನನಗೆ ಏನು ಅರ್ಥನೇ ಆಗ್ತಾ ಇಲ್ವಲ್ಲ ಹಾಗೆಲ್ಲ ಏನಿಲ್ಲಪ್ಪ ಆ ದಡಿಯನತ್ರ ಎಲ್ಲ ಹೇಳ್ತೀಯಾ ನನ್ನತ್ರ ಹೇಳೋಕೇನೋ ಅವರತ್ರ ಹೇಳೋದಕ್ಕೆ ಏನಿದೆ ಈಗ ನಾನು ಬರಲಾ ಏಯ್ ಏಯ್ ನಿಂತ್ಕೋ ಆ ಶಾಸ್ತ್ರಿಗಳ ಮನೆನ ಖಾಲಿ ಮಾಡ್ತೋ ವಿಷಯ ಏನಾಯ್ತು ಅದು ಅವಳು ಟೈಮ್ ಕೊಟ್ಟಿದಳಪ್ಪ ಯಾವಾಗಲೂ ನಾವು ಬೇರೆಯವರಿಗೆ ಟೈಮ್ ಕೊಡಬೇಕು ಅವರು ನಮಗೆ ಟೈಮ್ ಕೊಡಬಾರದು ಇಷ್ಟಕ್ಕೂ ಅವಳು ಒಂದಿಲ್ಲ ಯಾರು ಅವಳು ಶಾಸ್ತ್ರಿ ಮಗಳಪ್ಪ ಮಗಳತ್ರಲ್ಲ ಏನೋ ಮಾತು ಅಪ್ಪ ಅವಳು ನಮ್ಮ ಕಾಲೇಜಲ್ಲೇ ಓದ್ತಾರದು ಅವಳಿಗೆ ಹೇಳಿದ್ರೆ ಅವಳೋಗ ಅಪ್ಪನಿಗೆ ಹೇಳ್ತಾಳೆ ಅಂತ ನೋಡು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ಎಂಎಲ್ಎ ರಾಮಣ್ಣ ನನ್ನ ಪ್ರಾಣ ಹಿಂಡ್ತಾ ಇದ್ದಾನೆ ನಾನು ಎಷ್ಟು ಹೇಳಿದ್ರು ಅವನು ಕೇಳ್ತಾ ಇಲ್ಲ ನಾಳೆ ಒಳಗೆ ಡೀಲ್ ಮುಗಿದೆ ಹೋದ್ರೆ ಡೀಲು ನಮ್ಮ ಕೈ ತಪ್ಪು ಹೋಗುತ್ತೆ ಆಗ ನಮಗೆ ಅವಮಾನ ಅರ್ಥ ಆಯ್ತೇನೋ ನಾನು ಹೇಳಿದ ಡೀಲ್ನ ನೀನು ಡಿಲೇ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಪ್ಪ ಅದು ಮುಗಿಸ್ಕೊಡ್ತೀನಪ್ಪ ಮಾತು ಬೇಡ ಕೆಲಸ ಮಾಡು ಸರಿ ಕತ್ತಿ ಬಿಟ್ಬಿಟ್ಟು ಪೆನ್ ತಗೊಂಡು ಹೋಗ್ತಾ ಇದ್ದಾನಲ್ಲ ಏನಾಯ್ತು ನಿಮಗೆ 5 ಗಂಟೆ ಆಗೋಯ್ತಲ್ಲಪ್ಪ ಫಂಕ್ಷನ್ ಗೋಷ್ಟಲ್ಲಿ ಲೇಟ್ ಆಗೋಗುತ್ತೆ ಮನಸಿನ ಕಣ್ಣಿಗೆ ಮಣ್ಣೆರಚಿ ಅವಿತಿರಲು ಆಗುವುದಾ ಪ್ರೀತಿಯ ಎದುರಲ್ಲಿ ನಿಜವಾಗಿ ಹುಸಿಯಾಟ ಸಾಗುವುದಾ Gamada Panida Pamadapa Gamada Papa ವರ್ಷದಲ್ಲಿ ಜೀವನವನ್ನು ತುಂಬಿ ಪ್ರೀತಿ ಎಂದು ಹೇಳಿದಾಕೆ ನೀನು ನನ್ನ ಹೆಣ್ಣಿಗಾಗಿ ಬಾಳು ಮೀಸಲಾದ ಭಾಗ್ಯಶಾಲಿಯಾದೆ ಎಂದು ನಾನು ಮೇಘಮಾಲೆ ಬಾ ಬಾ ಪಂಚಮ ಷಡ್ಜಮ ಕೂಡದಿ ರಾಗಗಳು ಹುಟ್ಟುವುದೇ ರಾಧೆ ಶ್ಯಾಮ ಸಂಧಿಸದೆ ಒಲವ ನದಿ ಹರಿಯುವುದೇ ಚಿನ್ನ ನಿನ್ನ ಪ್ರೀತಿಯ ಬಯಸಿ ಬಂದೆ ಕೇಳೆ ಅಂದದ ಅರಸಿ ಕವನ ವಾಚನ ಸ್ಪರ್ಧೆಯಲ್ಲಿ ವಿಜಯಶಾಲಿಗಳು ಕಾವ್ಯ ಮತ್ತು ಧರ್ಮ ಜೋಡಿ. ಈ ಕವಿ ಕವಿತ್ರಿಯರ ಅದ್ಭುತ ಜೋಡಿಯನ್ನು ಅಭಿನಂದಿಸುತ್ತೇವೆ. ಬರ್ತಾವ್ರ ಜಲ್ದಿ ಎತ್ಕೊಳ್ಳೋ ಸೈಕಲ್ ಹಿಡ್ಕೊಳ್ಳೋ ರೆಡಿಯೋ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ನನ್ನ ನಂಬಿಕೆನ ಉಳಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸು ನಾನು ನಿನ್ಗೆ ಹೇಳಬೇಕು. ಯಾವ ಜನಗಳು ನೆಟ್ಕೆ ಮುರಿದು ಶಾಪ ಆಗ್ತಾ ಇದ್ರೋ ಇವತ್ತು ಅದೇ ಜನಗಳು ಚಪ್ಪಳೆ ಹೊಡೆಗೆ ಮಾಡಿದ್ ನೀನು. ಅಯ್ಯೋ ನನ್ನ ಸೈಕಲ್ ಇಲ್ಲೇ ನಿಲ್ಸಿದೆ, ಕಾಣಿಸ್ತಿಲ್ಲ. ಈಗೇನ್ ಮಾಡೋದು? ಯಾರೋ ಬಚ್ಚಿಟ್ಟು ಆಟ ಆಡಿಸ್ತಾ ಇರಬೇಕು. ನಾಳೆ ಬೆಳಗ್ಗೆ ಒಂದು ಕೈಕಾಲು ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡು ನೋಡು ಮತ್ತೆ ನೀನು. ಆಯ್ತಮ್ಮ, ಒಂದ್ ಕೆಲಸ ಮಾಡೋಣ, ಅವನ ಮೇಲೆ ಒಂದ್ ಕವಿತೆನೆ ಬರೆದು ಬಿಡೋಣ. ಬಿಡು, ಬಾ ನಾನು ಗಾಡಿಲಿ ಕೂತ್ಕೋ, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ನನ್ಗೆ ಇವತ್ತಿನವರೆಗೂ ಯಾವ ವೆಹಿಕಲ್ ಕೂತಿ ಅಭ್ಯಾಸ ಇಲ್ಲ. ನಮಗೂ ಯಾವ ಹುಡುಗಿನೂ ಕರ್ಕೊಂಡೋಗ ಅಭ್ಯಾಸ ಇಲ್ಲಮ್ಮ. ಕೂತ್ಕೋ. ನಾ ಬಿದ್ಬಿಟ್ರೆ ಅದ್ ಕೊಡಿಲಿ. ಈಗ ನಾನು ಹೇಳ್ದಾಗ ಮಾಡ್ಬೇಕು. ಕೂತ್ಕೋ. ಯಾವ ಹುಡುಗಿನೂ ಗಾಡಿಲಿ ಕೂತಿರೋದು ನೋಡಿಲ್ಲ ನೀನು. ಸರಿ ಕೂತ್ಕೋ. बलगे निलिडो बलगे इडो एडगे कुडिली गट्टियागि हिडको वयस्सल्लि दोड्डोनु मर्यादस्थ अंत इष्ट दिवस नानु सुम्मने इद्दे आ कड़े ई कड़े एरडू जाग नाने ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಕಣಯ್ಯ ಮಧ್ಯದಲ್ಲಿರೋ ನಿನ್ನ ಮನೆ ಸಿಗಾಕೊಂಡ್ಬಿಟೈತೆ ಕೊಡು ನನ್ನ ಹಣೆ ಬರ ನಾನು ಏನೋ ಮಾಡ್ಕೊತೀನಿ ಅಂದ್ರೆ ಕೊಬ್ಬು ತೋರಿಸ್ತೀಯಾ ಆ ಹೊಡಿ ಬಡಿ ಸಾಯಿಸು ಅದ ನಾನು ಸೈನ್ ಹಾಕೋಲ್ಲ ಆ ದೇವರು ನಿನಗೆ ಒಳ್ಳೇದು ಮಾಡೋದಿಲ್ಲ ದೇವರು 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 ಮಾತೆತರ ದೇವರು ಅಂತಿಲ್ಲ ಈ ದೇವರ ಓ ಈ ದೇವರು ಇಲ್ಲಿರೋದಕ್ಕೆ ನೀನು ಈ ಮನೆ ಬಿಡಲ್ಲ ಅಂತಿದ್ಯಾ इनमेले देवरी बेड़ा बेड़ा कई मुगीती नान देवर बड़ी बेड़ा आगू देवर मन होरगड़े हाकि हाक्तिनी नन साइन ताने बेको हाक्तिनी ಏನ್ ಒಂದೇ ಕೊಡ್ತಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಮೋಸ ಮಾಡೋ ಮನುಷ್ಯ ಅಲ್ಲ ತಗೊಳ್ಳಿ ತಗೊಳ್ಳ್ರಿ ದಿನಕ್ಕೆ 100 200 ಖರ್ಚು ಮಾಡೋ ಜನ ಒಟ್ಟಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದ್ರೆ ಹೇಗೆ ಕಾಪಾಡ್ಕೋತೀರಿ ಶಾಸ್ತ್ರಿಗಳು ಮೊದಲೇ ವಯಸ್ಸಾಗಿದೆ ಕಳ್ಳ ಕಾಕರ ಕಾಟ ಬೇರೆ ಇದು ನನ್ನ ಹತ್ರನೇ ಸೇಫ್ ಆಗಿರುತ್ತೆ ನಿಮಗೆ ಬೇಕಾದಾಗ ಬಂದು ಎಷ್ಟು ಬೇಕಾದರೂ ತಗೊಂಡು ಹೋಗಬಹುದು ಬರಲಾ इन ಒಂದು ವಾರದಲ್ಲಿ ಮನೆ ಖಾಲಿ ಮಾಡಬೇಕು ನೆನಪಿರಲಿ ನಿಸಿ 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 ಯಾಕೆ ಏನಾಯ್ತು ನಿಮ್ಮತ್ರ ಒಂದು ವಿಷಯ ಹೇಳಬೇಕಿತ್ತು ಹೇಳು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಾನು ಅಷ್ಟೇ ಸರಿ ನಾನು ನಿಮಗೆ ಬರ್ತೀನಿ ಯಾಕೆ ಅಷ್ಟೊಂದು ಅರ್ಜೆಂಟ್ ನಾನು ಅರ್ಧ ಗಂಟೆ ಮನೆಯಲ್ಲಿ ಇಲ್ಲ ಅಂದ್ರೆ ನಮ್ಮ ತಂದೆ ಊರಲ್ಲ ಹುಡುಕಾಡ್ ಬಿಡ್ತಾರೆ ಇನ್ನು ನಿಮ್ಮ ಜೊತೆ ನೋಡಿದ್ರೆ ಅಷ್ಟೇ ನೋಡ್ಲಿ ಬಿಡು ನಾನೇ ಹೇಳ್ತೀನಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋರು ಅಂತ ಹೇಳ್ತೀರಾ ಹೇಳ್ತೀರಾ ಹೇಳ್ದೆ ಇನ್ನೇನ್ ಮಾಡ್ತೀರಾ ನಾನು ನಿಮಗೆ ಬರ್ತೀನಿ चंडाल एमएलए बंदु सैन हाकिस्कोंडु होद हाकिदायितु बाप ओळगे बारो बा नीनोब्ब बाकी उळिदिद्दे नोडु इन्नेनु उळिदिदे अंत बंद्यप्प तबो इन्न नन्न जीव बंद उळिदिदे अदरु तोंडोटोगु इल्ल शास्त्रिगळे ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಕಾವ್ಯ ಕಲ್ಲಾಗಿದ್ದ ನನ್ನ ಮನಸೊಳಗಡೆ ಪ್ರೀತಿ ತುಂಬಿದಾಳೆ ನಾವಿಬ್ರು ಮದುವೆ ಮಾಡ್ಕೋಬೇಕಂತಾನೂ ತೀರ್ಮಾನ ಮಾಡಿದೀವಿ ತೀರ್ಮಾನ ಆ ತೀರ್ಮಾನ ಮಾಡೋನು ನೀನಲ್ಲ ನಾನು ಗಿಣಿ ಹಾಕಿ ಸಾಕಿದ ಮಗಳನ್ನ ಹಿಡಗನ್ ಕೈಲಿ ಕೊಡೋದಕ್ಕೆ ನಾನು ನಿಮ್ಮ ಅಪ್ಪನ ತರ ಆಗಲಿ ಆ ಎಂಎಲ್ಎ ತರ ಆಗಲಿ ಕೋಟುಕ ಅಲ್ಲ ತೊಲಗು ಅಪ್ಪ ಧರ್ಮ ಅಂತವನಲ್ಲ ಸಮಾಧಾನ ಮಾಡ್ಕೊಳ್ಳಿಪ್ಪ ತೆಪ್ಪಗೆ ಕನ್ಯಾದಾನ ಮಾಡುವಂತ ನೀನು ನನಗೆ ಹೇಳ್ತಾ ಇದ್ದೆ ಅಲ್ಲಪ್ಪ ಯಾವ ಚಂಡಾಲ ನಿನ್ನ ರಾಹು ಕಣ್ಣನ ನನ್ನ ಮಗಳ ಮೇಲೆ ಹಾಕೋಯ್ತೆ ಅಯ್ಯೋ ಪಾಪಿ ನಾವು ವೇದ ಮಂತ್ರ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಬರ್ಕೋರು ನೀವು ಚಾಕು ಚೂರಿ ರಕ್ತ ಹೊಡೆದಾಟ ಅಂತ ಬದುಕೋರು ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹೊರಟೋಗಿಲ್ಲ ಅಯ್ಯೋ ಇಲ್ಲ ಶಾಸ್ತ್ರಿಗಳೇ ಅದನ್ನೆಲ್ಲ ನಾನು ಆಗಲೇ ಬಿಟ್ಬಿಟ್ಟಿದ್ದೀನಿ ನೀನು ಅದನ್ನ ಬಿಟ್ಟರು ಆದರೆ ನಿನ್ನ ಬಿಡಲ್ವೋ ನನ್ನ ಮಗಳನ್ನ ಮದುವೆ ಆಗೋನು ಒಬ್ಬ ದೊಡ್ಡ ಮಹಾತ್ಮ ಆಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ ಕೊನೆ ಪಕ್ಷ ಒಬ್ಬ ಒಳ್ಳೆ ಮನುಷ್ಯನಾದರೂ ಆಗಿರಬೇಕು ನಾನು ಮನುಷ್ಯ ಅಲ್ವಾ ಮನುಷ್ಯರ ರಕ್ತ ಹೀರೋ ರಾಕ್ಷಸ ನಿನ್ನ ಜೀವನದಲ್ಲಿ ನೀನು ಏನಾದರೂ ಒಂದು ತ್ಯಾಗ ಮಾಡಿದೆನೋ? ಹೋಗ್ಲಿ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದೆನೋ? ಏನು ಒಳ್ಳೆ ಕೆಲಸ ಮಾಡಬೇಕು ಹೇಳಿ? ನನ್ನ ಮಗಳನ್ನು ನನಗೆ ವಾಪಸ್ ಕೊಟ್ಟು ಅವಳನ್ನು ಮಾರ್ತು ಬಿಡು, ಇದೊಂದು ಒಳ್ಳೆ ಕೆಲಸ. ಶಾಸ್ತ್ರಿಗಳೇ, ನೀವೇನು ಬೇಕಾದ್ರೂ ಹೇಳಿ ಮಾಡ್ತೀನಿ, ಆದರೆ ಕಾವಿನ ಮಾತ್ರ ನನ್ನಿಂದ ಮರ್ತಿರೋದಕ್ಕಾಗೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಅಪ್ಪ ಒಬ್ಬ ಕಟುಕ ಬೇಟೆಗಾರನಾಗಿದ್ದ ವಾಲ್ಮೀಕಿ ರಾಮಾಯಣ ಬರೆದು ಋಷಿಯಾಗಿ ಬದಲಾಗ್ಲಿಲ್ವಾಪ್ಪ? ರಾಮಾಯಣದಲ್ಲಿ ರಾಮ ಸೀತೆಯನ್ನು ನೋಡಿದ ಮೊದಲನೇ ಕ್ಷಣದಲ್ಲೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ನಂತೆ. ಆದ್ರೆ ಈ ರಾಮ ನನ್ನ ಕಣ್ಣು ನೋಡಿದ ತಕ್ಷಣನೇ ತಲೆ ತಗ್ಗಿಸ್ತ. ಪುರಾಣದ ನೀತಿ ಪಾಠವನ್ನ ನನಗೆ ಹೇಳ್ತೀಯ? ದೇವ್ರ ಪೂಜೆ ಮಾಡಿದ್ರೆ ನಿಮ್ ಕೈಗಳಿಂದ ನಾನು ಹೇಳ್ತಿಂದ್ರೆ ನನ್ನ ಪಾಪನಾರು ಕಳೆಯುತ್ತೆ. ಹೊಡಿರಿ ಹೊಡಿರಿ ಶಾಸ್ತ್ರಿಗಳೇ. ಆ ಎಮ್ಮೆಲೆ ನನ್ನ ಮನೆಗೆ ಕಿತ್ಕೊಂಡ, ನೀನು ನನ್ನ ಮಗಳನ್ನ ಕಿತ್ಕೊತಿದ್ಯಾ? ಸಾಧು ಥರ ಇದ್ದೀನಿ ಅಂತ ಎಲ್ಲರೂ ನನ್ನ ಶೋಷಣೆ ಮಾಡ್ತಾ ಇದ್ದೀರಾ. ಒಳ್ಳೆಯವನ ಕೋಪ ಬಂದ್ರೆ ಏನಾಗುತ್ತೆ ಗೊತ್ತಾ? ಹೋಗು ಹೋಗು ಹೋಗು. ಶಾಸ್ತ್ರಿಗಳೇ, ನಿಮ್ ಮಗಳನ್ನೂ ಬಿಡಲ್ಲ, ನಿಮ್ ಮನೆ ಖಾಲಿ ಆಗೋದಕ್ಕೂ ಬಿಡಲ್ಲ. ಐನೋರೇ ಸ್ಟಾಪ್! ಐನೋರೇ, ಎಲ್ಲಿದ್ಯಾ? ಆಚೆ ಬರೋ. ಒಳಗಡೆ ಏನ್ ಗೆಣಸ್ ಕೆತ್ತಾ ಇದ್ಯಾ? ಆಚೆ ಬರೋ. ಏಯ್, ನಮ್ ಧರ್ಮ ಏನ್ ಕೇಳ್ಬಾರ್ದು ಕೇಳ್ಬಿಟ್ಲಾ? ಶ್ರೀಕೃಷ್ಣ ಕರ್ಣನ ಹತ್ರ ಹೋಗಿ ಕೌಚ ಕುಂಡಲ ದಾನ ಕೇಳ್ದಂಗೆ ನಾನು ಕೇಳತ್ತ ಇಲ್ಲ? ಬಲಿ ಚಕ್ರವರ್ತಿ ಹತ್ರ ವಾಮನ 3 ಹೆಜ್ಜೆ ಭೂಮಿ ದಾನ ಕೇಳಿದಾಗ ಏನಾದ್ರು ಕೇಳಿದ್ದೇನು? ಆಫ್ಟರ್ ಆಲ್ ನಿನ್ ಮಗಳನ್ನ ಕೇಳ್ದ, ಕೊಡದಪ್ಪ. ನೋಡು, ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡಿ ನೋಡು. ಇನ್ ಕೇವಲ 6 months ಅಲ್ಲಿ, ಓ ಸಾರಿ ಕನ್ಫ್ಯೂಷನ್, 9 months ಅಲ್ಲಿ ನಿನ್ ಜೊತೆ ಆಟ ಆಡಕ್ಕೆ ಒಬ್ಬ ಮೊಮ್ಮಗನ್ನ ಹುಟ್ಟಿಸ್ಬಿಟ್ಟು ಕೊಡ್ತಾನೆ, ಗೊತ್ತಾ? ಓ, ಗಂಟೆ ಅಳ್ಳಾಡ್ಸಿದ ತಕ್ಷಣನೇ ನೀನೊಬ್ಬ ದೇವದೂತ ಅಂತ ತಿಳ್ಕೊಬಿಟ್ಟಿದ್ಯಾ? ಏ, ನನಗೂ ಬರ್ತದೆ ಗಣಪತಿ ಮೇಲೆ ಶ್ಲೋಕ ಎಲ್ಲ. ಶುಕ್ಲಂ ಭರತರಂ ಶಶಿವರ್ಣಂ ಚತುರ್ಭುಜಂ, ಗೊತ್ತಾಯ್ತಾ? ಅದ ತಾಯಿ ಸರಸ್ವತಿ ಮೇಲೆ ಶ್ಲೋಕ ಹೇಳ್ತೀನಿ ಕಣಲೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಹೆಂಗೈತೆ? ಡಬ್ಬವ್ವ ಚಾಮುಂಡಾಂಬೆ ಬಗ್ಗೆನೂ ಹೇಳ್ತೀನಿ, ಬೈಶಾಸುರ ಬರ್ತೀನಿ, ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮ ರಾಗ ಶೋಣೆ. ಸಾಕಾ? ಇನ್ನು ಬೇಕಾ? ಸಂಗೀತ ಬೇಕಾ? ದಿಗ್ದಿ ತೈ ದಿಗ್ದಿ ತೈ ಅಂದಿದ ತಕ್ಷಣನೇ ನಾಟಿ ಸಾರು ಒಬ್ಬೊಬ್ಬನ. ಏಯ್, ಸಂಗೀತಕ್ಕೆ ತಂದೆ ಯಾರೋ, ತಾಯಿ ಯಾರೋ ಗೊತ್ತಾ? ತಾಯಿ ಶ್ರುತಿ, ತಂದೆ ಮಹೇಂದ್ರ ಅಂತ ತಿಳ್ಕೊಬಿಟ್ಟಿಯಪ್ಪ. ಲಯ ಲಯ, ಗೊತ್ತಾಯ್ತಾ? ನೋಡು, ಡ್ಯಾನ್ಸ್ ಬೇಕಾ? ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂಚ್ಬಿಡಿ ಬೇಕಾ? ಅಷ್ಟೇ ಹಾಕಲೇ, ಎಣ್ಣಿನ ಮುಂದೆ ಆಡ್ತಾರಲ್ಲ, ಟಂಕಣಕ ನಕ್ಕಣಕ ಟಂಕಣಕ ನಕ್ಕಣಕ ಡಬ್ಬ ಕೂತು. ಇದೆಲ್ಲ ಅಲ್ಲಮ್ಮ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡ್ತಾರಲ್ಲ, ಗೊತ್ತಾಯ್ತಾ? ಯಕ್ಷಗಾನ ದಿಗ್ದಿತ್ತೋಂ ದಿಗ್ದಿತ್ತೋಂ, ಅದು ಗೊತ್ತು. ಏನು ಗೊತ್ತಿಲ್ದಲ್ಲೇ ಒಂಥರ ನಾಟಕ ಆಡ್ಬೇಡ. ಲಾಸ್ಟ್ ವಾರ್ನಿಂಗ್ ಫಾರ್ ಯು. ನೋಡು, ಈ ಕಾವಿನ ನಮ್ ಧರ್ಮನ್ ಕೊಟ್ಟು ಮದುವೆ ಮಾಡಿದೆ, ನೀನ್ ಬಚಾವ್. ಇಲ್ಲ, ಟುಮಾರೋ ಸೇಮ್ ಟೈಮ್ ಸೇಮ್ ಗೆಟಪ್ ಸೇಮ್ ಎಣ್ಣೆ ಕಮಿಂಗ್ ಅಟ್ಯಾಕ್. ಏ, ಟುಮಾರೋ ಟುಮಾರೋ, ಡೋಂಟ್ ವರಿ. ಶಿಯುಲೇ ಬರ್ತಿರಲ್ಲೇ. ಯಾವ ಲಕ್ಕನ ಅಡ್ರೆಸ್ದಲ್ಲಿ ಆಟ ನಿಲ್ಸಿರೋದು? ಜಾರ್ಜ್ ಒತ್ತೇಂದ್ರ, ನಿನ್ನ ನಾನೇ ಅಲ್ವಣ್ಣ ನಿಮ್ಮನ್ನ ಕರ್ಕೊಂಬಂದಿದ್ದು. ಜೀರ್ಣ ಕದ कन्फ्यूशन नड़प बने बिटबिड़ो बंद चिल्ड्र को बरीबेड़प बर्तीन सविड़े इन वारदल्ली मने खाली माडबेकु इन वारदल्ली मने खाली माडबेकु हलो हलो नानया ओ इल्ली सरना इल्ले बा माताडोण अल्लया नन्न मातु केळु नोडु केलस आगबेकागिरोदु निनगे ನನಗೆ ಅಲ್ಲ ನೀನೇ ಇಲ್ಲಿಗೆ ಬರಬೇಕು ಆಯ್ತಪ್ಪ ದಟ್ಸ್ ಗುಡ್ ಬಾ ಕಾಯ್ತಿರ್ತೀನಿ त्याग होंगे निम मगलू निम मने खाली आगोदे मन शास्त्री याके केस अलेगार अंत जैल हे काव्य गति MLA रामणन को नाने सरेंडर आगता अरेस्ट गुड इवनिंग सर ओपन द डोर तेगितीन सर आदरे ऑलरेडी किलर सरेंडर आगिदानल्ल सर सरेंडर आगिदाने आदरे क्लोज इंपार्टेंट अल्वा हौदु सर अदक्के SLC ओदी PC आगिरोदु नानु IPS ओदी DCP आगिरोदु ओपन द डोर ओके सर हाँ हाँ नहीं नहीं ले रहा MLA ರಾಮಣ್ಣನ ಕೊಲೆ ಕೇಸಲ್ಲಿ ಒಂದು ಕ್ಲೂ ಸಿಕ್ತು ಕಿಲ್ಲರ್ ಸಿಕ್ಕಾಕೊಂಡ ಅಂತ ಹೇಳಿದ್ರಲ್ಲ ಏ ಯಾರು ಹಾ ಹಾ ಆ ಬನ್ನಿ 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 ನೀವು ಬರ್ತೀರಿ ಅಂತ ಎಲ್ಲರನ್ನು ಕಳಿಸಿ ನಾನು ಒಬ್ಬನೇ ಕಾಯ್ತಾ ಇದ್ದೀನಿ ಈಗ ನಾನು ನೀವು ಇಬ್ರೇ ಏನು ವಿಷಯ ಹೇಳಿ ಅಲ್ಲ ಕಣಯ್ಯ ಏನೋ ಹೋಗ್ಲಿ ಪಾಪ ಅಂತ ನಿನಗೆ ನಮ್ಮ ಪಾರ್ಟಿ ಒಳಗೆ ಸೀಟ್ ಕೊಟ್ರೆ ರಹಸ್ಯನಲ್ಲ ತಿಳ್ಕೊಂಡ್ಬಿಟ್ಟು ನನ್ನ ಬುಡಕ್ಕೆ ಬೆಂಕಿ ಇರ್ತಾ ಇದೆಯಲ್ಲ ಸರಿ ಇಲ್ಲ ಕಣಯ್ಯ ಇದು ಸರಿ ಇಲ್ಲ ಅದಕ್ಕೆ ಈಗ ನನ್ನನ್ನ ಹೆದರ್ಸೋಕೋಸ್ಕರ ಬಂದಿದ್ದೀರಾ? ಇಲ್ಲಪ್ಪ, ಇಲ್ಲ ಕಣಯ್ಯ, ಹೆದರ್ಸ್ತಾ ಇಲ್ಲ, ಸಾಯಿಸ್ತಾ ಇದ್ದೀನಿ. ಇಷ್ಟು ದಿನ ನನ್ನ ಒಂದು ಮುಖ ಮಾತ್ರ ನೀನು ನೋಡಿದ್ದೆ, ಈಗ ನನ್ನ ಇನ್ನೊಂದು ಮುಖ ನಿನಗೆ ತೋರಿಸ್ತೀನಿ. ಅಯ್ಯೋ, ಈ ರೂಮ್ ನೋಡ್ತಾ ಇದ್ರೆ ಯಾಕೋ ವಾಸ್ತು ಸರಿ ಇಲ್ಲ ಅನ್ಸುತ್ತೆ ರಮಣ. ರಮಣ, ನೀನ್ ಸೊತೈತಿಯಾ ರಮಣ? ನೀನ್ ಸೊತೈತಿಯಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಅಷ್ಟ ದಿಕ್ಕುಗಳ ದಿಕ್ಪಾಲಕರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವತ್ತಿನ ಸಾಹಿತ್ಯ ರಮಣ, ಸಾಹಿತ್ಯ ರಮಣ, ಅಯ್ಯ ಸಾಯಿ ರಮಣ, ಅಯ್ಯ ಸಾಯಿ ರಮಣ. ರಮಣರೇ, ಬಾ 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 ಬಾ. ಪುಟ್ಟ ರಾಜ, ರಾಜ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ನನ್ನ ಕೈಗಳಿಗೆ ಬೇಡಿ ತೋಡಿಸ್ಬೇಡ. ಬಡವರ ಬಂಧು, ದೀನ ದಯಾಳ್ ಅಂತ ಊರ್ಗೂರೇ ಕೊಂಡಾಡುತ್ತೆ. ಇದೇ ನಾನು ಮಾಡ್ತಿರೋ ಮೊದಲನೇ ತಪ್ಪು. ಯಾರೇ ಆಗ್ಲಿ ಮೊದಲನೇ ತಪ್ಪು ಕ್ಷಮಿಸ್ಬಿಡಲ್ವಾ? ಹೋಗಪ್ಪ ನೀನು. ನೋಡು, ನೀನು ನನ್ನ ಎರಡರ ಸಣ್ಣದಂಗೆ, ದೊಡ್ಡ ಮಗ, ದೊಡ್ಡ ಮಗ. ಕೇಳು ಕೇಳು, ನಿಂಗೇನ್ ಬೇಕು ನಾನು ಕೊಡ್ತೀನಿ. ಗಮನಿಸ್ತಾರೇಣ, ಗಮನಿಸ್ತಾರೇಣ, ಅವ್ರ ಅಪ್ಪನ ಬೇಕಾದ್ರೆ ಕೊಡ್ತೀನಿ. ರಾಜ, ರಾಜ ಇದ್ದಂಗಿರ್ಬೋದು. ರಾಜ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಅಹಮದಾಬಾದ್ ನಲ್ಲಿ 20ಕ್ಕೂ ಹೆಚ್ಚು ಕೊಲೆ ಮಾಡಿ 36 ದರೋಡೆ, 17 ರಾಬರಿ ಕೇಸಲ್ಲಿ ವಾಂಟೆಡ್ ಆಗಿರೋ ಶೋಭರಾಜ್ ನಿನ್ ಜೊತೆ ಇದ್ದಾನೆ. ಗೊತ್ತು ರಾಜಾ, ರಾಜಾ, ಏಪ್ರಿಲ್ ಎಲೆಕ್ಷನ್ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಆಗೋ ತರ ಮಾಡ್ತೀನಿ. ಅವಾಗ ಸಿಎಂ ಸಿಎಂ ಆಗ್ಬಿಡ್ತೀನಿ. ಅವ್ನಿಗೆ ಏನ್ ಬೇಕು, ಏನ್ ಬೇಕು? ಫ್ಯಾಕ್ಟ್ರಿನ, ಲಿಕ್ಕರ, ಕಾಂಟ್ರಾಕ್ಟರ, ಏನ್ ಬೇಕು? ಯಾರ್ಯಾರಿಗೋ ಇದೇನೋ ಮಾಡ್ತೀನಿ. ಒಂದು ಒಳ್ಳೆ ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ಲ ಅತ್ತಿನ, ಟೋಟಲ್ ನಿನ್ನ ಫ್ಯಾಮಿಲಿ. ಅದೆಲ್ಲ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ಕಮಿಷನರ್ ಪೋಸ್ಟ್, 2 ಕೋಟಿ ರೂಪಾಯಿ ಕ್ಯಾಶ್, ಜೊತೆಗೆ ಶೋಭರಾಜ್ ಸರೆಂಡರ್ ಆಗ್ಬೇಕು. ಅವನ್ ಹೇಳ್ತೀನ ನಾಯಿ, ಅವ್ನ ಇಟ್ಕೊಡ್ತೀನಿ, ಏನ್ ಬೇಕಾದ್ರೆ ಮಾಡ್ಕೋ. ಆದ್ರೆ ಕ್ಯಾಸೆಟ್ ಕೊಟ್ಬಿಡು. ಲೈಫ್ ಸೈಜ್ ವಿನೈಲ್ ಫೋಟೋ ನಿಂದು ದೇವ್ರ ಮೇಲೆ ಹಾಕ್ಬಿಟ್ಟು ದಿನಾ ಪೂಜೆ ಮಾಡ್ತೀನಿ. ನಾಳೆ ರಾತ್ರಿ 10 ಗಂಟೆಗೆ ಹರಿಶ್ಚಂದ್ರ ಘಾಟ್ ಹತ್ರ ಸೇರೋಣ. ಅಲ್ಲಿ ನನ್ನ ಪೋಸ್ಟಿಂಗ್ ಲೆಟರ್, 2 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ರೆ ಕ್ಯಾಸೆಟ್ ನಿನ್ ಕೈ ಸೇರುತ್ತೆ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಹೆಂಡತಿಗೂ ಹೇಳಲ್ಲ. ಅದು 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 1 ಲಕ್ಷ. ಅದು ಕ್ಯಾಸೆಟ್ ಕೊಡ್ತೀಯಾ? ನೆಮ್ಮದಿ ನಿದ್ದೆ ಮಾಡ್ತೀನಿ. ಕ್ಯಾಸೆಟ್ ಕೊಡ್ತೀಯಾ? ನೆಮ್ಮದಿ ನಿದ್ದೆ ಮಾಡ್ತೀನಿ. ಇವತ್ತೊಂದಿನ ನಿದ್ದೆ ಮಾಡ್ತಿದ್ರೆ ಪ್ರಪಂಚ ಮುಳುಗ್ ಹೋಗಲ್ಲ. ನಾನು ಹೇಳ್ದಂಗೆ ಕೇಳು, ಕ್ಯಾಸೆಟ್ ನಿನ್ ಕೈ ಸೇರುತ್ತೆ. ಹಂಗೆ ಆಗ್ಲಿ, ಹಂಗೆ ಆಗ್ಲಿ. ದೇವ್ರ ದೊಡ್ಡೋನು. ಏ ಇಲ್ಲಪ್ಪ, ನೀನು ದೊಡ್ಡೋನು. ನನ್ನ ಜೀವ ನಿನ್ ಕೈಲಿದೆ. ಬರ್ಲಿಲ್ಲಪ್ಪ, ಬರು. ನಿನ್ನ ಜೀವ ನನ್ನ ಕೈಲಿದೆಯೋ ಮುಟ್ಟಾಳ. ಬಾ, ಸರಿಯಾದ ಜಾಗ ನಾರ್ಕೊಂಡಿದ್ಯ. ಲಕ್ಷ್ಮಿ, ಲಕ್ಷ್ಮಿ. ಅಪ್ಪ, ಅಪ್ಪ, ಈ ಲೆಕ್ಕ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡಪ್ಪ. ನೋಡಮ್ಮ, ನನಗೆ ಟೈಮ್ ಇಲ್ಲ, ಅಮ್ಮನ ಹತ್ರ ಕೇಳ್ಕೊ, ನಾನೆಲ್ಲೋ ಹೋಗ್ಬೇಕು. ಲಕ್ಷ್ಮಿ, ಏನ್ರಿ? ನೋಡು, ನಾನೇನಾದ್ರೂ ಬರೋದು ಲೇಟ್ ಆದ್ರೆ MLA ರಾಮಣ್ಣನ ಕೊಲೆ ಆಪಾದನೆ ಮೇಲೆ ಸೆಂಟ್ರಲ್ ಜೈಲಲ್ಲಿರೋ ಧರ್ಮನ್ ಕೈಗೆ ಇದನ್ನು ಕೊಡ್ಬೇಕು. ಏನ್ ವಿಷಯ? ಸುಮ್ನೆ ನಾನು ಹೇಳ್ದಷ್ಟು ಮಾಡು, ಗೊತ್ತಾಯ್ತಾ? ಇದನ್ನ ಧರ್ಮನ್ ಕೈ ಕೊಡು, ತಗೋ. ಗೊತ್ತಿರೋನು ಯಾರು ಜೀವಂತ ಇರಬಾರದು. ನನ್ನ ವಿರುದ್ಧ ಸಾಕ್ಷಿ ಹೇಳೋನು ನಾಶ ಆದ, ಸಾಕ್ಷಿನೂ ನಾಶ ಆಯ್ತು. ಸುಡಕ್ರಣ್ಣ ಸುಡಕ್ ಇದು ಸುಡಕ್ ನೀವು ಡಿಸಿಪಿ ಸೋಮಶೇಖರ್ ಅವರ ವೈಫ್ ಅಲ್ವಾ? ಹೌದು ಸರ್. ನಮಸ್ಕಾರ ಸರ್. ಧರ್ಮ ಸರ್, ನೀವು ನನಗೆ ಇಲ್ಲಿಗೆ ಪೋಸ್ಟಿಂಗ್ ಆಯ್ತು. ಇವತ್ತು ಮಧ್ಯಾಹ್ನನೇ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡೆ. ನಾನೇ ನಿನ್ನ ಕಾಣಬೇಕು ಅಂತ ಅನ್ಕೊಂಡಿದ್ದೆ. ಇವರು ಡಿಸಿಪಿ ಸೋಮಶೇಖರ್ ಅವರ ವೈಫು. ನಿನ್ನ ಜೊತೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಂತೆ. ಮೊದಲು ಇವ್ರ ಜೊತೆ ಮಾತಾಡ ಮುಗಿಸು, ನಂತರ ನಾನು ನಿನ್ನ ಕಾಣ್ತೀನಿ, ಮಾತಾಡೋಣ. ಆಯ್ತು ರೀ, ಹೊಳ್ರಿ ಸರ್. ಅದು ಹೊಳ್ರಿ. ಸರಿ ಸರ್. ಧರ್ಮ ಮಾತಾಡು. ಓಕೆ ಸರ್. ನೀವು? ನಾನು ಡಿಸಿಪಿ ಸೋಮಶೇಖರ್ ಅವ್ರ ಹೆಂಡತಿ. ಓ, ಈ ಲೆಟರ್ನ ನಿಮ್ಮ ಕೈಲಿ ಕೊಡು ಅಂತ ಹೇಳಿದ್ರು. ನಾನು ಇನ್ನು ಬರ್ತೀನಿ. ಸರಿ. ನೀನು ನಿರಪರಾಧಿ. ಮಂತ್ರಿ ಗುಣಶೇಖರನೇ ಕೊಲೆಗಾರ. ಶೋಭರಾಜ್ ಮಂತ್ರಿ ಜೊತೆಲೇ ಇದ್ದಾನೆ. ಆದಷ್ಟು ಬೇಗ ಹೊರಗೆ ಬಾ. ನಿಜವನ್ನು ನೀನು ಕಂಡುಹಿಡಿಯಲೇಬೇಕು. ಈ ಮೇಲಿನ ಗಂಟಿಗೆ ಉತ್ತರ A8. ನಾನ್ ಧರ್ಮನ್ ಬಿಡಿಸ್ತೀನಿ. ತುಂಬಾ ಥ್ಯಾಂಕ್ಸ್. ನಿಮ್ ಋಣನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ, ಆದ್ರೆ ಅದ್ರ ಪ್ರತಿಫಲವಾಗಿ ನನ್ಗೇನ್ ಸಿಗತ್ತೆ? ಏನ್ ಬೇಕು ಹೇಳಿ? ಧರ್ಮನ ನನಗ್ ಬಿಟ್ಕೊಡ್ಬೇಕು. ನನಗ್ ಗೊತ್ತು ನಿಂಗ್ ಕಷ್ಟ ಆಗುತ್ತೆ ಅಂತ, ಬಟ್ ನಾನು ಧರ್ಮನ ಲವ್ ಮಾಡ್ತಾ ಇದ್ದೀನಿ. ನಮ್ಮಿಬ್ರ ಮಧ್ಯೆ ನೀನ್ ಯುದ್ಧ ಅನ್ಕೊಂಡ್ರೆ ನಾನೇ ನಿನ್ಗಿಂತ ಬಲಶಾಲಿ, ಪಂದ್ಯ ಅನ್ಕೊಂಡ್ರೆ ನಾನೇ ಬುದ್ಧಿಶಾಲಿ. ಹೀಗಿದ್ಮೇಲೆ ಗೆಲುವು ನಂದೇ ತಾನೆ? ನೀವು ಹೇಳೋದು ನಿಜ. ಧರ್ಮನ್ಗೆ ನನಗಿಂತ ನಿಮ್ಮ ಅವಶ್ಯಕತೆನೇ ಜಾಸ್ತಿ. ನೀವೇ ಅವ್ರಿಗೆ ಸರಿಯಾದ ಜೋಡಿ. ನಾನು ಧರ್ಮನ್ಗೆ ಕವಿತೆ ಮಾತ್ರ ಕೊಡಬಲ್ಲೆ, ನೀವು ಜೀವ ಜೀವನ ಎರಡೂ ಕೊಡ್ತೀರಾ. ನಂಗೆ ಧರ್ಮ ಜೀವಂತವಾಗಿದ್ರೆ ಸಾಕು. ನೀನಿಲ್ಲೇ ಇದ್ರೆ ಧರ್ಮ ನೀನ ಮರೆಯೋಲ್ಲ. ಅದಕ್ಕೆ ನೀನು ಊರ್ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು. ಊರ್ ಬಿಟ್ಟು ಹೋದ್ರೆ ಸಾಕ? ಅಥವಾ ಧರ್ಮನ್ ಬಿಟ್ಟು ಹೋಗು ಅಂತ ಹೇಳಿದ್ನೆ ಹೊರತು ಜೀವನೇ ಬಿಡು ಅಂತ ಹೇಳೋಷ್ಟು ಕೆಟ್ಟೋಳಲ್ಲ. ನಾನು ಒಂದೇ ಒಂದ್ಸಲ ಧರ್ಮ ನೋಡ್ಕೊಂಡು ಹೋಗ್ಬೋದಾ? ಇನ್ಯಾವತ್ತೂ ಧರ್ಮನ್ ನೋಡಕ್ ಬರಲ್ಲ ಅಂತ ಭಾಷೆ ಕೊಡು. ಧರ್ಮ. ಕಾವ್ಯ, ಯಾಕಾಗಿ ನೋಡ್ತಾ ಇದೆಯಾ? ಕಾವ್ಯ, ಇಲ್ಲಿವರೆಗೂ ನಡೆದಿರೋದ್ ಬಗ್ಗೆ ನಾನೇನು ಕೇಳಬೇಡ. ಆದರೆ ಇನ್ನು ಮುನ್ನಡೆಯೋದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಕೇಸು ಕ್ಲೋಸ್ ಆಗುತ್ತೆ. ನಾವು ಹೊರಗಡೆ ಬರ್ತೀನಿ. ಆಮೇಲೆ ನಾವಿಬ್ರು ಸಂತೋಷದಿಂದ ಇರ್ಬೋದು. ಧರ್ಮ, ಶಾಕುಂತಲಾ ಅವರು ನಿನ್ನ ಜಾಮೀನ್ ಮೇಲೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ. ಹೌದು, ನಾವು ಹೊರಗಡೆ ಬಂದೇ ಬರ್ತೀನಿ. ಕಾವ್ಯ ಕಾವ್ಯ, ನಿನಗೆ ಅಂತ ಒಂದು ಕವಿತೆ ರೆಡಿ ಮಾಡಿದ್ದೀನಿ, ಹೇಳ. ಆದ್ರೆ ಇದೆಲ್ಲೂ ಕದ್ದಿದ್ದಲ್ಲ, ನಿನ್ಮೇಲೆ ಆಣೆ. ನಲ್ಲೇ ನಾವು ಸೇರುವ ವೇಳೆ ಮೊಗ್ಗು ಹೂವಾದೀತು, ಮಾತು ಹಾಡಾದೀತು, ಭೂಮಿ ಅರಕ್ಷಣ ನಿಂತು ಕಿಲಕಿಲನೆ ನಕ್ಕಿತ್ತು, ಆಕಾಶ ಕೈಚಾಚಿ ಕೆನ್ನೆ ಸವರಿತ್ತು, ಹೃದಯದಲ್ಲಿ ಹೊನಲು ಹರಿದಿತ್ತು. ನಲ್ಲೇ ನಾವು ಸೇರುವ ವೇಳೆ ಹೇಗಿದೆ ಕಾವ್ಯ? ಕಾವ್ಯ ಚೆನ್ನಾಗಿದೆ, ಆದ್ರೆ ಈಗ ನಾವಿಬ್ರು ಬೇರೆ ಬೇರೆ ಆಗ್ತಿದೀವಲ್ವಾ? ಬೇರೆನಾ? ಏನ್ ಹೇಳ್ತಾ ಇದೆ ಕಾವ್ಯ? ಅಂದ್ರೆ ಈಗ ನಾನು ನಿಮ್ಮನ್ನ ಬಿಟ್ಟು ಮೈಸೂರ್ಗೆ ಹೋಗ್ತಿದ್ದೇನಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಸರಿ ಸರಿ, ನಾನು ಬರ್ತೀನಿ. ಕಂಪ್ಯೂಟರ್ ಕಂಪನಿ, 20 ಥಿಯೇಟರ್, 4 ಕಲ್ಯಾಣ ಮಂಟಪ, 120 ಆಮನಿ ಬಸ್ಸು, 250 ಲಾರಿ, 250 ಕೋಟಿ ಆಸ್ತಿ, ಇಷ್ಟಕ್ಕೆಲ್ಲ ಅವನೊಬ್ಬನೇ ವಾರಸ್ದಾರ. ಒಪ್ಕೊಳ್ಳಮ್ಮ. ಸರಿ, ಎಲೆಕ್ಷನ್ ಕ್ಯಾನ್ವಾಸ್ ದುಡ್ಡಿಲ್ಲ ಅಂತಂದ್ರೆ ನಾನು, ನೀನು, ನಿನ್ನ ಮಗಳು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕುತ್ಕೊಂಡು ಅಮ್ಮ ತಾಯೇ ಅಮ್ಮ ಅಂತ ಭಿಕ್ಷೆ ಬೇಡಬೇಕಾಗತ್ತೆ. ಒಪ್ಕೊಳ್ಳಮ್ಮ. ನಾನೇನ್ ಭಿಕ್ಷೆ ಬೇಡಲಿ, ಇವತ್ತೇ ನಾನು ಅಮೆರಿಕಾಗ ಹೋಗ್ತೀನಿ. ನನ್ನ ಡಾನ್ಸ್ ಪ್ರೋಗ್ರಾಮ್ ನೋಡಕ್ಕೆ ಜನ ಕಾಯ್ತಾ ಇದಾರೆ. ನೋಡೋ ನೋಡೋ ನೋಡೋ, ಇದೇ ಇದೇ ಈ ಹಠ ಬೇಡ ಅಂತ ಹೇಳೋದು. ನೋಡಮ್ಮ, ಮುದ್ದು ಕಂದ ಅಲ್ವಾ, ಮುದ್ದು ಪುಟ್ಟ ಅಲ್ವಾ, ನೋಡ ಒಂದೇ ಒಂದ್ಸಲ ಅಲ್ಲಿಗೆ ಬಂದ್ಬಿಟ್ಟು ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಸಾಕು, ಅಷ್ಟೇ ಅಷ್ಟೇ. ಸರಿ, ನಿಮ್ ಹಠ ನೀವ್ ಬಿಡೋಲ್ಲ, ನಾನು ಅಷ್ಟೇ. ನಾನ್ ಹೇಳ್ದಾಗ ನೀವ್ ಕೇಳಿದ್ರೆ, ನೀವ್ ಹೇಳ್ದಾಗ ನಾನು ಕೇಳ್ತೀನಿ. ಸಾಕು, ನಾನ್ ಲಾ ಮಿನಿಸ್ಟರ್ ಕಣೋ, ಆ ಧರ್ಮನ್ನ ಜಾಮೀನ್ ಮೇಲೆ ಬಿಡೋದು ತಪ್ಪಾಗುತ್ತೆ. ನೀನ್ ಹೇಳ್ದೆ ಅಂತ ಬಿಟ್ಬಿಟ್ರೆ ಪತ್ರಿಕೆಯವ್ರು ನನ್ನ ಬಗ್ಗೆ ಕೆಟ್ಟದ ಬರೀತಾರೆ, ನನ್ ಸಿಎಂ ಪೋಸ್ಟ್ಗೆ ಕೊಕ್ಕೆ ಬಿದ್ಬಿಡುತ್ತೆ ಕಣೋ. ಸರಿ, ನಾನ್ ಬಿಡಿಸ್ತೀನಿ. ಬೇಡಮ್ಮ, ಅಳಿಯಂದ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಆಸ್ತಿನೂ ಕೈ ತಪ್ಪೋಗುತ್ತೆ, ನನ್ ಸಿಎಂ ಪೋಸ್ಟ್ಗೆ ಕೊಟ್ಟೋಗುತ್ತೆ ಅಷ್ಟೇ. ಹಾಗಾದ್ರೆ ನಾನು ಅಮೆರಿಕಾಗ ಹೋಗ್ತೀನಿ. ಅಯ್ಯೋ, ಮಾತಿದ್ರೆ ಅಮೆರಿಕ ಅಮೆರಿಕ ಅಂತಿಲ್ಲ, ಆದ್ರೂ ಪಿಂಡ. ಓಕೆ ಓಕೆ, ಅವನ್ನ ಜಾಮೀನ್ ಮೇಲೆ ಬಿಡಿಸ್ತೀನಿ. ನಿಜವಾಗ್ಲೂ ಬಿಡಿಸ್ತೀರಾ? ಹೌದಮ್ಮ. ನೋಡಮ್ಮ, ಇವತ್ತು ಶನಿವಾರ, ಕೋರ್ಟ್ಗೆ ರಜಾ ಅಲ್ವನ್ರಿ ಪರಂದ್ರೆ, ಸೋಮವಾರದಷ್ಟೊತ್ತಿಗೆ ಅವನ್ ಜೈಲಲ್ಲೇ ಇರಲ್ಲ. ಹೌದು 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 ಹೌದು. ಓಕೆನಮ್ಮ, ಮನೆ ತುಂಬಾ ನಿನ್ ಫೋಟೋನೇ ಹಾಕೊಂಡಿದ್ದಾನಮ್ಮ, ದೇವ್ರ ಫೋಟೋನೇ ಇಲ್ಲ. ಅವನು ಪಡೆಯೋದಕ್ಕೆ ನೀನ್ ಅದೃಷ್ಟ ಪಡಿದೀಯ, ಅದೃಷ್ಟ. ನೀವ್ಯಾಕೆ ನಿಂತ್ಬಿಟ್ರಿ? ಅವ್ರು ಬಂದು ನಿಂತ್ಕೊಂಡ್ರಲ್ಲ ಅದಕ್ಕೆ. ನೋಡ್ತೀಯಾ ನೋಡ್ತೀಯಾ, ಇಂತಾಳೆ ನಮ್ಗೆ ಸಿಕ್ತಾನ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾರಿ ಲೇಟ್ ಆಗ್ಬಿಡ್ತು, ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲಾರ್ಗೂ ಒಪ್ಪಿಗೆ ಆಯ್ತಲ್ಲ, ಇನ್ನೇನು ತಟ್ಟೆ ಬದಲಾಯಿಸ್ಕೊಂಡ್ಬಿಡೋಣ. ಅಗತ್ಯವಾಗಿ ಏನಮ್ಮ ಡೀಲ್ ಏನಾಯ್ತು? ಓಕೆ, ಇನ್ನೇನು ಶ್ಲೋಕ ಶುರು ಹಚ್ಕೊಂಡ್ಬಿಡಿ. ನಾನು ಹೇಳ್ತೀನಿ ಶ್ಲೋಕನ. ನನ್ನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಒಪ್ಪಿದಿರಾ, ನಿಮ್ಮ ಮಗನಿಗೆ ನನ್ನ ಮಗಳು ಕೊಡೋದಕ್ಕೆ ನಾನು ಒಪ್ಪಿದ್ದೀನಿ. ನಮ ಶಿವಯ್ಯ. ತಗೊಳ್ಳಿ ತಗೊಳ್ಳಿ. ಹಾಯ್. ನಾಚಿಕೆ ನಾಚಿಕೆ ನಾಚಿಕೆ. ನನ್ನ ಮಗಳು ಅವನಿಗೆ ಜಾಮೀನು ಕೊಡೋದಕ್ಕಿಂತ ಮುಂಚೆ ಅವನು ಈ ಭೂಮಿಯಿಂದನೇ ಬಿಡುಗಡೆ ಆಗಬೇಕು. ಆಯ್ತಣ್ಣ, ಸಾಯಿಸಬೇಕು. ಆದರೆ ಸಾಯಿಸಿದ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಅವಮಾನ ತಾಳಲಾರದೆ ಜೈಲಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಅಂತ ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನಲ್ಲಿ ಬರಬೇಕು. ಅರ್ಥ ಆಯ್ತಾ? ಇಲ್ಲ ಅಂದರೆ ನಿನಗಿದೆ ಡೆಡ್ ಲೈನು. ಹೋಗು. ಆಯ್ತಣ್ಣ. ಇವ್ರನ್ನ ಜ್ಯುವೆಲರಿ ಶಾಪ್ ಓಪನಿಂಗ್ ಕರ್ಕೊಂಡು ಹೋಗಿದ್ರೆ ಈ ಕೈಗೊಂದು ಬ್ರಾಸ್ಲೆಟ್ ಕೊಡ್ತೀನಿ ಎಂದಿದ್ದ ಸೇಟು. ಇವು ಪ್ರಾಣಿ ಪೇಪರ್ ಕೇಳಲ್ಲ ಸರ್. ಸರ್ ಏನಯ್ಯ ಏನಾದ ಯಾವನು? ಪೇಪರ್ ಇಲ್ಲ, ಟಿವಿಲಿಲ್ಲ, ರೇಡಿಯೋದಲ್ಲಿಲ್ಲ, ಎಲ್ಲ ಯಾವನು? ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಸರ್. ಗುಡ್ ಗುಡ್ ಗುಡ್. ಒಬ್ಬ ಕೋಮಾನಲ್ಲಿದ್ದಾನೆ, ಇನ್ನೊಬ್ಬ ಐಸಿಯುನಲ್ಲಿದ್ದಾನೆ ಸರ್. ಏನ್ ಹೇಳ್ತಿದ್ದೆ ನೀನು? ಏನ್ ಡಬಲ್ ಆಕ್ಟಿಂಗ್ ಮಾಡ್ತಾವನ? ಸರ್ ನಮ್ಮವ್ರ ಬಗ್ಗೆನೇ ಸರ್. ಮತ್ತ ಅವನು ಗುಂಡ್ಕಲ್ ತರ ಅವನೇ. ಮತ್ತೆ ನೀನ್ ಯಾಕೆ ಗರ್ಗಂಬತ್ತರ ನಿಂತಿದ್ಯಾ? ತೊಳಗಲಿಂದ ನಿನ್ ಕೆಲಸ ತೆಗ್ದಾಕ್ತೀನಿ. ಮಂತ್ರಿಯ ಪುತ್ರಿ ಪ್ರಿಯಕರನೊಂದಿಗೆ ಪ್ರಣಯ ಸಲ್ಲ. ನೀನು ಪಿ ಅಲ್ಲ ಕಣೋ ಪಾಪಿ. ನಾನೇನ್ ಶಾಕು ಬಗ್ಗೆ ಹೇಳಿಲ್ಲ ರೀ. ಕಾಂತು 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 ಏನ್ರಿ ಶಾಕು ಅಲ್ಲಿ? ಅವಳು ಆ ಧರ್ಮನ್ ಬಿಡಿಸ್ಕೊಂಡ್ ಬರಕ್ಕೆ ಜೈಲ್ಗೆ ಹೋಗಿದ್ದಾಳೆ. ಮುಗಿತು ಮುಗಿತು. ಅಯ್ಯೋ ಲೇ ಎಲ್ಲ ಮುಗಿದ್ರು, ಅಲಂಕಾರ ಮಾಡ್ಕೊಂಡು ನಿಂತಿದ್ಯಲ್ಲೇ. ಹೋಗೆ ಹೋಗೆ ಸಬ್ಬಿ ಮಾಡ್ಕೊಂಡಿಯಾ? ಕೇಳ್ಕತಮ್ ನಾಟಕ್ ಬಂದ್. ಧರ್ಮ ಹುಷಾರಾಗಿರು ಸರ್. ಈ ಯಜ್ಞ ರಕ್ತಾಭಿಷೇಕ ಕೇಳಲ್ಲ, ಬಲಿನೂ ಬೇಕಾಗಿಲ್ಲ. ಅವನು ಶಕುನಿ ತಂತ್ರನ ಉಪಯೋಗಿಸಿದ್ರೆ ನಾನು ಚಾಣುಕ್ಯನ ತಂತ್ರನ ಉಪಯೋಗಿಸಿ ಈ ಸತ್ಯನ ಬಯಲ್ಗೆ ಎಳ್ದೆ ಎಳಿತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಬನ್ನಿ ಹೋಗೋಣ. ಹೆಂಗಿದ್ಯಾ ಗುರು? ಚೆನ್ನಾಗಿದ್ಯಾ ಗುರು? ಚೆನ್ನಾಗಿದ್ಯಾ ಅಪ್ಪು? ನೀನ್ ಹೇಗಿದ್ಯಾ ಮಾಮ? ಗುರು ಎಷ್ಟ್ ದಿನ ಆಯ್ತು ಗುರು ನೀನ್ ನೋಡಿ. ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಚಿನ್ನ ಮತ್ತೆ ಕಾಡು ಆಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಗುರು. ಓಕೆ. ಶಕುಂತಲ ಅವ್ರೆ, ಶಾಕು ಸಾರಿ ಶಾಕು, ಒಂದ್ 10 ನಿಮಿಷ ಔಟ್ ಬರ್ತೀನಿ, ನೀವ್ ಜೊತೆ ಇರ್ತೀರಾ? ಅದು ನನ್ ಮೇಲೆ ಡೌಟಾ? ಚೀಚೆ ಹಾಗೇನಿಲ್ಲ. ರೆಡಿನಾ? ರೆಡಿ ಗುರು. ನೋಡ್ಕೊಳ್ಳಿ. ಮೊನ್ನೆ ಯಾಮರ್ಸ್ಬಿಟ್ಟು ಜಾಮೀನು ಕೊಡಕ್ ಹೋಗಿದ್ದಾಳೆ. ಬುದ್ಧಿ ಇಲ್ತಾಳು. ಎಲ್ಲಿ ಹೋಗ್ತಾಳೆ? ಬರ್ತಾಳೆ ಬರ್ತಾಳೆ. ಯಾರಪ್ಪ ನೀನು ಹಿಂಗ್ಯಾ ಕೈಯ ನುಗ್ತೀಯ? ಧರ್ಮ, ನ್ಯಾಯ ನೀತಿನ ಕಟ್ಟಾಕ್ಬೋದು, ಸತ್ಯ ಶಾಂತಿನ ಸುಟ್ಟಾಕ್ಬೋದು, ಆದ್ರೆ ಈ ಧರ್ಮನ್ನ ಶೇಖರ, ಈಗ ಪ್ರಶ್ನೆ ಕೇಳಬೇಕಾಗಿರೋ ನಾನು, ಉತ್ತರ ಹೇಳ್ಬೇಕಾಗಿರೋ ನೀನು. ಮಾಡದೇ ಇರೋ ಅಪರಾಧಕ್ಕೆ ನೇಣು ಶಿಕ್ಷೆ ಅನುಭವಿಸ್ತಿರೋ ಕೈದಿ ನಾನು. ಇಲ್ಲಿಗೆ ಯಾಕೋ ಬಂದೆ? ಕೊಲೆ ಮಾಡ್ದೋ ನೀನು. ನೋಡೋ ಕೊಲೆಗಿಲೆ ಅಂತ ನೀನು ನನ್ನ ಮೇಲೆ ಬಂದ್ರೆ ಜಾಸ್ತಿ ಮಾತಾಡ್ಬೇಡ. ಮಾಡಿರೋ ತಪ್ಪನ್ನ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅಬ್ಬಾಬಾಬಾಬಾಬಾ. ಹೆದರ್ಸೋದ್ನ ಚೆನ್ನಾಗಿ ಕಲ್ತಿದ್ಯಾ, ಶಬಾಷ್ ಶಬಾಷ್. ಆದ್ರೆ ಪಾಪ ಎದುರಿಗೂ ನಿಂತವನ ಪವರ್ ಏನು ಅಂತ ನಿನಗ್ ಗೊತ್ತಿಲ್ಲ. ಗೊತ್ ಮಾಡ್ಕೋ ಗೊತ್ ಮಾಡ್ಕೋ. ಈಗ್ಲಾದ್ರೂ ಗೊತ್ತಾಯ್ತು. ಶೇಖರ, ಈ ತರ ಚೀಪ್ ಗಿಮಿಕ್ಸ್ಗಳನ್ನ ಯಾರಾದ್ರೂ ಚಿಲ್ಲರೆಗಳ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ನೋಡು, ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ಯಾ, ಕ್ಷಣದಲ್ಲಿ ಕೆಳಗಡೆ ಇಳಿಸ್ಬಿಡ್ತೀನಿ. ನಿನ್ಗಿನ್ನೊಂದು ವಿಷಯ ಗೊತ್ತಾ ಶೇಖರ? ಈಗ ನಿನ್ ಮಗಳು ನನ್ನ ಹತ್ರ ಇದ್ದ. ನಿಮ್ಮವ್ರು ನನ್ನನ್ನು ಮುಟ್ಟಿದ್ರೆ ಅಲ್ಲಿ ನಮ್ಮ ಹುಡುಗರು ನಿನ್ನ ಮಗಳನ್ನ ಮುಟ್ತಾರೆ. ಇದನ್ನೆಲ್ಲ ನಿನ್ನ ಕಾಂಪೌಂಡ್ ಒಳಗಡೆನೆ ಇಟ್ಕೊ, ಹೊರಗಡೆ ಕಳ್ಸಿದ್ರೆ ಇಮೇಜ್ ಹಾಳಾಗ್ಬಿಡುತ್ತೆ. ಪ್ರೀತಿಗೋಸ್ಕರ ಕತ್ತಿನ ಬಿಟ್ಟಿದ್ದೀನಿ, ಧರ್ಮಕ್ಕೋಸ್ಕರ ಮತ್ತೆ ಕತ್ತಿನ ಎತ್ತೋ ಹಾಗೆ ಮಾಡಬೇಡ. ಒಳ್ಳೆ ಮಾತಿನ ನಿನ್ನ ತಪ್ಪನ್ನ ನೀನು ಒಪ್ಕೊಂಡು ಸರೆಂಡರ್ ಆದ್ರೆ ನಿನ್ನ ಮಗಳು ಸೇಫಾಗಿ ಬಂದು ಮನೆ ಸೇರ್ತಾಳೆ. ಇಲ್ಲ ಅಂದ್ರೆ ಗೊತ್ತಲ್ಲ. ಏನ್ ಸಮಾಚಾರ ಸಮಾಚಾರ ಏನ್ ಬಂತು ಬಾಯಿ ಬಡ್ಕಳಗಾಗಿದೆ ನಮ್ಮ ಪರಿಸ್ಥಿತಿ ಏನಯ್ಯ ಕರ್ನಾಟಕದಲ್ಲಿರೋ 25 ಜಿಲ್ಲೆಯ ರೌಡಿಗಳು 25 ಅಲ್ರಿ 27 ನನ್ನಂತಿದ್ದೀನೋ ನನ್ನ ಮನ್ ಕೆಲಸದ ಕಿತಕವನ್ನ ಕರ್ನಾಟಕದಲ್ಲಿರೋ 27 ಜಿಲ್ಲೆ ನಮ್ಮವರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಬಿಡು ಅವರಿಬ್ರು ಯಾವುದೇ ಬಾರ್ಡರ್ ಕಾಲಿಟ್ರು ಅವರಿಬ್ರಿಗೂ ಏನಾಗಬಾರದು ಹಿಡ್ಕೊಂಡು ಬರಬೇಕು ಎಲ್ಲ ಕಡೆ ಫೋನ್ ಮಾಡೋ ಪೆಟ್ರೋಲ್ ಬ್ಯಾಂಕ್ ಡಾಬಾ ರೆಸಾರ್ಟ್ ಎಲ್ಲ ಕಡೆಗೂ ಹೋಗೋ ಹೋಗಯ್ಯ ಅಯ್ಯಯ್ಯೋ ನೀನು ಹೋಗ್ಬೇಡ ಕಣೋ ಪೊಲೀಸ್ನವ್ರು ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ ಶನ್ಮಾತಂತಾರೆ ಇಲ್ಲೇ ಇದ್ಬಿಡು ನೀನು ಹೋಗ 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 ಇಲ್ಲೇ ಇದ್ಬಿಡು ಸಾಹೇಬ್ರೆ ಫೋನು ಯಾರು ನಿಮ್ ಬೀಗ್ರು ಹಲೋ ಬೀಗ್ರೆ ಸಾಕುನಾ ಅವಳು ಅರ್ಜೆಂಟ್ ಪ್ರೋಗ್ರಾಮ್ ಇದೆ ಅಂತ ಸಿಂಗಾಪುರ್ಗೆ ಎಲ್ಲೋ ಬೈಕಲ್ಲಿ ಹೋಗಿದ್ದಾಳೆ ಇಲ್ಲ ಫ್ಲೈಟ್ ಅಲ್ಲಿ ಹೋಗಿದ್ದಾಳೆ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಲ್ಲಿ ಅಂದ್ರೆ ಟ್ರೈನ್ ಮಾತು ಫೋನ್ ಮಾಡ್ತೀನಿ ಬಾಯ್ ಬಾಯ್ ನಾನೀಗ ನೀನ್ ಕಿಡ್ನಾಪ್ ಮಾಡ್ಲಾ ಹುಡುಗಿಗಿದ್ರೆ ಕಟ್ಟಾಯ್ ಸಕ್ಕಂದ್ ಗಾಡಿಗಿದ್ರೆ ಅಟ್ರು ಇದ್ರೆ ಥೈ ಬಿಟ್ಟು ಇದ್ರೆ ಥೈ ದಮ್ಮಿದ್ದೋನ್ಗೆ ರಿದಮ್ಮಿದ್ದೋನ್ಗೆ ಆ ದೇವ್ರೆ ಹೆಂಟಾನೆ ಜೈ 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 ಕಟ್ಟಾಯ್ ಸಕ್ಕಂದ್ ಹುಡುಗಿಗಿದ್ರೆ पेट्रोल खाली अय्यो बंक हिंदेने होयितु सरी अल्लिवरेगू होगुत्ता इन्नु ट्रೈ ಮಾಡೋಣ ಸಿಕ್ಕಾಕೊಂಡ್ಬಿಟ್ಟೆ ಅಮ್ಮ ಸಿಕ್ಕಾಕೊಂಡ್ಬಿಟ್ಟೆ ಯಾರು ಇವರೆಲ್ಲ ಇವರಾ ನಿಮ್ಮಪ್ಪ ಕಳ್ಸಿರೋ ನಾಯಿಗಳು ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಹೋಗ್ತೀಯ ಅವರ ಜೊತೆ ಅಯ್ಯೋ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ ಅಯ್ಯೋ ಏನು ಮಾಡೋದು ಈಗ ಮಡಗ್ತೀನಿ ನೋಡು ಧರ್ಮನ್ ಗೂಟನ ನನಗೆ ಸಾರ ಆಯ್ತು ಅನ್ಕೊಡು ಅಂತ ಹೇಳ್ತೀಯಾ ಸಾರ ಯಾವ ನನ್ನ ಮಗ ಕೇಳ್ದವನ್ ಸರ್ ಒಂದು ಫುಲ್ ಬಾಟ್ಲ್ ಕೊಡ್ಸಿ ಸರ್ ಹಾ ಫುಲ್ ಬಾಟ್ಲ್ ನನ್ನ ಮಗನೇ ಏನ್ರಿ ವಾಸನೆ ನಂದಲ್ಲ ಸರ್ ಅವಂದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಆ ಸಾರಿ ವೈರ್ ನೀವು ಮಿನಿಸ್ಟು ಗುಣಶೇಖರ್ ಅವ್ರ ಮಗಳಲ್ವಾ ಇವರು ನಿಮ್ ಹುಟ್ಬಿ ಅಲ್ವಾ ಮೊನ್ನೆ ನಿಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಯ್ತು ಅಂತ ಗೊತ್ತಾಯ್ತು ಗುರು ನಮಸ್ಕಾರ ಗುರು ನನ್ನ ಮರ್ತು ಬಿಟ್ಟಿಯಾ ಯಾರ್ಗೋ ನಮಸ್ಕಾರ ಹೊಡಿತಿರೋದು ನೀನು ಸರ್ ನನಗೆ ಇವ್ರು ಬಹಳ ಹಳೆ ಪರಿಚಯ ಸರ್ ನನಗೆ ಬಹಳ ಬೇಕಾದವರು ನನಗೆ ದೊಡ್ಡ ದೊಡ್ಡ ಮನುಷ್ಯರ ಮಕ್ಕಳೆಲ್ಲ ನನಗೆ ಗೊತ್ತು ಅಂತ ಡೌ ಮಾಡ್ತಾ ಇದೆಯಾ ಸರ್ ನಿಜ ಹೇಳಿದ್ರು ನಂಬಕ್ಕಿಲ್ಲ ಅಂತಿರಲ್ಲ ನಿಮ್ಗೆ ಏನ್ ಸರ್ ಬಂದೆ ಕರ್ಮ ಇವರು ನನಗೆ ಅಯ್ಯೋ ಕಣ್ಣೋಡಿದ್ದವನು ಕಣ್ಣೋಡಿದ್ದವನು ಕಣ್ಣೋಡಿದ್ದಾರೆ ಅಂತ ಹೇಳ್ತೀಯಾ ನಿನ್ ಫ್ರೆಂಡ್ ಕಿತ್ತೀನಿ ನನ್ನ ಮನೆ ಕುಕ್ಕಿ ಹೋಗಿ ಸರ್ ಇಲ್ಲಿ ಬಂದು ಉದ್ದೇಶ ಯಾರು ರೌಡಿಗಳು ನಮ್ ಹಿಂದೆ ಬಿದ್ದಿದ್ದಾರೆ ಅಲ್ಲೋಡಿ ಉಷಾ ನೀವ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಆದ್ರೆ ನಾನು ಯಾರು ಅಂತ ನನ್ನ ಮಕ್ಕಳಿಗೆ ತೋರಿಸ್ತೀನಿ ಡೋಂಟ್ ವರಿ ಕಾನ್ಸ್ಟೇಬಲ್ಸ್ ಫಾಲೋ ಮೀ ಎಸ್ ಸರ್ ಸರ್ ಎಸ್ ಪೆಟ್ರೋಲ್ ಖಾಲಿ ಆಗೋಗಿದೆ ಡೋಂಟ್ ವರಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಮತ್ತೆ ಹೋಗಿ ಅವ್ರು ನೋಡ್ಕೊಂಡ್ ಬರ್ತೀನಿ ನೀವು ರೆಸ್ಟ್ ತಗೊಳ್ಳಿ ಕಾನ್ಸ್ಟೇಬಲ್ಸ್ ಫಾಲೋ ಮೀ ನನ್ನ ಮಕ್ಕಳ ಎದಕ್ಕೆ ಓಡಾಡ್ಬಿಟ್ರು ಸ್ವಲ್ಪ ತಿನ್ನು ಎಲ್ಲ ಹೆದರು ಓಡೋಗ್ಬಿಟ್ರು ಯುವರ್ ರೋಟ್ ಈಸ್ ಕ್ಲಿಯರ್ ಥ್ಯಾಂಕ್ ಯು ಸರ್ ಏನಯ್ಯ ಏನೇ ಗಮನಿಸೋದು ಏನೇ ಗಮನಿಸೋದು ಇಲ್ಲ ನನ್ ಗಮನಿಸೋದು ಯಾವನೂ ಇಲ್ಲ ಅಯ್ಯೋ ನನ್ನ ಟೆನ್ಷನ್ ನನಗೇನಂದ್ರೆ ಈ ಫೋನ್ ಬೇರೆ ಎತ್ಕೊಳ್ಳೋ ಫೋನು ಹಲೋ ಮಿನಿಸ್ಟರ್ ಪಿ ಎಸ್ ಸ್ಪೀಕಿಂಗ್ ಅಯ್ಯ ಅಲ್ಲ ಮಿನಿಸ್ಟರ್ ಅಲ್ಲ ಸರ್ ನಿಮ್ ಮಗಳು ಒಳಿಯ ಬಂದಿದ್ರು ಸರ್ ಏನೋ ಹೇಳ್ತಿದ್ದೆ ನೀನು ಸರ್ ಅವ್ರನ್ನೆಲ್ಲ ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ಬಿಟ್ಟಿದ್ರು ಸರ್ ಅವ್ರನ್ನೆಲ್ಲ ಓಡಿಸಿ ಬೈಕಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಸಿಟಿ ಬಾರ್ಡರ್ ಬಿಟ್ಟು ಬಂದಿದ್ದೀನಿ ಸರ್ ನಿಮ್ ಅಳಿಯ ಗಂಡು ಗಂಡು ಸರ್ ನಿಮ್ ಮಗಳದ್ದು ಕೂದಲು ಎಳೆ ಕೂಡ ಸೋಂಕಬಾರ್ದು ಆತರ ನೋಡ್ಕೋತಾನೆ ಸರ್ ಹಾ ಸರ್ ನನ್ ಪ್ರಮೋಷನ್ ಏನ್ ಮಾಡಿದಿರಿ ಸರ್ ಪ್ರಮೋಷನ್ ಅಂತೆ ಪ್ರಮೋಷನ್ ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ ಡಿಸ್ಮಿಸ್ ನಾನಾಗ್ಲೇ ಹೇಳ್ದೆ ಸರ್ ಪೊಲೀಸವ್ರಿಗಿಂತ ಕೈದಿಗಳೇ ಬುದ್ಧಿವಂತರು ಅಂತ ನನ್ನ ಮಾತು ಕೇಳಿದ್ರ ಸರ್ ನನ್ನ ಮಗಳೇನಾದ್ರು ನನ್ನ ಮಗನಿಗೆ ಜಾಮೀನ್ ಕೊಟ್ಟಿಲ್ಲ ಅಂತಂದ್ರೆ ಅವನ ಪರಲೋಕಕ್ಕೆ ಪಾರ್ಸಲ್ ಮಾಡ್ಬಿಡ್ತಿದ್ದೆ ಅಯ್ಯೋ ಏನೋ ಫೋನುಗಳು ಇವು ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಗಂಟೆಗಳು ದಣ್ಣ ಬಣ್ಣ ಅಕ್ಕಿನ ಬಣ್ಣ ಅಂತ ಬಡ್ಕೊಂಡಂಗೆ ಬಡ್ಕತಾವಲ್ಲ ಈ ಫೋನುಗಳನ್ನ ಕುಟ್ಟಿ ಬಿಸಾಕ್ಬಿಡ್ಬೇಕು ಅಂತ ಅನ್ಸುತ್ತೆ ಹತ್ರ ಬಾ ಬಾರ ಮುತ್ತು ಬೇಡ ಕಣ ಮುಚ್ಕೋ ಕಾವ್ಯ ಅಪ್ಪ ಸ್ವರ ತಪ್ಪಾಯ್ತೇನಪ್ಪ ಇಲ್ಲಮ್ಮ ನೀನ್ ಸರಿಯಾಗಿ ನುಡಿಸ್ತಾ ಇದೀಯ ತಪ್ಪು ಮಾಡಿದ್ ನಾನೇ ಏನ್ ಹೇಳ್ತಿದ್ದೀರಪ್ಪ ನನಗ್ ಗೊತ್ತು ನಿನಗೆ ಧರ್ಮನ್ ನೋಡ್ಬೇಕು ಅನ್ನಿಸ್ತಿದೆ ಅಲ್ವಾ ಹೋಗು ಬೆಂಗಳೂರು ಹೋಗಿ ನೋಡ್ಕೊಂಬ ಇಲ್ಲಪ್ಪ ನಾನು ಇನ್ಮೇಲೆ ಅವನ್ನ ನೋಡಲ್ಲ ನಾನು ಧರ್ಮನಿಗೆ ಒಬ್ಬ ವ್ಯಕ್ತಿಯಾಗು ಅಂತ ಹೇಳಿದೆ ಆದ್ರೆ ಅವನು ಮಹಾನ್ ವ್ಯಕ್ತಿ ಆಗ್ಬಿಟ್ಟ ನನ್ನ ಮನೆ ಮಗನಾಗಿ ಬದಲಾಗಿಬಿಟ್ಟ. ಅವನು ಇಷ್ಟೊಂದು ದೊಡ್ಡ ತ್ಯಾಗ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಯಾರು ನೀವು? ಬಿಟ್ಬಿಡಿ ಅವಳನ್ನ, ಬಿಟ್ಬಿಡಿ. ನೀವಿಂತ ಲುಚ್ಚ ನನ್ ಮಕ್ಕಳು ಅಂತ ಗೊತ್ತಾಗೆ ನಿಮ್ಮೇಲೊಂದು ಕಣ್ಣಿಟ್ಟಿದ್ದೆ. ನನ್ನ ಧರ್ಮ ಅನ್ನೋ ರಾಮ ಬರೋವರೆಗೂ ನಿಮ್ಮಂತ ಎಷ್ಟೋ ಜನ ರಾವಣಗಳು ಬಂದ್ರು. ಈ ಸೀತೆನ ಒತ್ಕೊಂಡೋಗಕ್ಕೆ ಈ ಆಂಜನೇಯ ಬಿಳಕಲ ಕಡಲೇ ಈ ಮಾವ ಅಲ್ಲ ಬೇರೆ ಯಾವ ಮಾವ ಬಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನೀನ್ ಹೋಗಮ್ಮ ಅವಳಿಗೆ. ದೊಡ್ಡಯ್ಯ ದೊಡ್ಡಯ್ಯ ಪಟೇಲಪ್ಪ, ನೀನೇ ಹೋಗಿ ಬಂದೆ ಕವಿ ಇಲ್ಲಿ. ಆ ಲೋಫರ್ ನನ್ ಮಕ್ಕಳು ನನ್ ಸೊಸೆ ಮೈ ಮೇಲೆ ಕೈ ಇಡೋ ಮೊದಲೇ ಬಂದೆ. ಹತ್ತು ವರ್ಷದಿಂದ ನಾನ್ ನಿನ್ನ ಹತ್ರ ಮಾತು ಬಿಟ್ಬಿಟ್ಟಿದ್ದೆ. ಇವತ್ತು ನಿನಗೆ ಕೈ ಎತ್ ಮುಗಿತಾ ಇದ್ದೀನಿ. ಯಾಕೆ ಗೊತ್ತಾ? ಒಂದ್ ಹೆಣ್ಣಿನ ಮಾನ ಕಾಪಾಡ್ದಲ್ಲ, ಅದಕ್ಕೋಸ್ಕರ ಒಂದು ಹೆಣ್ಣಿನ ಬಾನ ಕಾಪಾಡಕ್ ಆಗ್ದಲೇ ಇರೋ ಇಂತ ಹಾಡು ಕುಡ್ತಲ್ಲ ಯಾಕೆ ಬೇಕು? ಇನ್ ಬಾನ ಬಿಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ. ನಾನು ಇನ್ಮೇಲಿಂದ ಕುಡಿಯಲ್ಲ ಪಟ್ಟಿಲ್ಲಪ್ಪ, ನಾನು ಕುಡಿಯಲ್ಲ. ಸಮಾಧಾನ ಮಾಡ್ಕೊ, ನನ್ ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡಿ ಐನೋರೇ, ನನ್ ಕ್ಷಮಿಸ್ಬಿಡಿ. ನಿಮ್ಮಿಬ್ರ ಹತ್ರ ನಾನೊಂದು ವಿಷಯ ಬೇಡ್ಕತ್ತೀನಿ, ದಯವಿಟ್ಟು ನೆನೆಸ್ಕೊಟ್ಬಿಡ್ರಪ್ಪ. ಯಾವುದೇ ಕಾರಣಕ್ಕೂ ಧರ್ಮದಿಂದ ಕಾವ್ಯದ ಬೇರೆ ಮಾಡ್ಬೇಡ್ರಪ್ಪ. ನಿಮ್ ತಮ್ಮಯ್ಯ ಅಂತೀನಿ, ಬೇರೆ ಮಾಡ್ಬೇಡಿ. ಪಟೇಲ್ರೇ, ನನಗೂ ವಯಸ್ಸಾಯ್ತು, ಇನ್ನು ಕಾವ್ಯ ಜವಾಬ್ದಾರಿ ನಿಮ್ಮದು. ಶಾಸ್ತ್ರಿಗಳೇ, ಕಾವ್ಯ ನಿಮ್ಮ ಮನೆ ಸೊಸೆ, ನಿಮ್ ಕೈ ಒಪ್ಪಿಸ್ತಿದ್ದೀನಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ದಂಗಾಯ್ತು. ನೀನೆಲ್ಲೇ ಓದು ನನ್ನ ಕೈಯಲ್ಲಿ ತಪ್ಪಿಸ್ಕೊಳಕ್ಕಾಗಲ್ಲಮ್ಮ. ಈ ಮೇಲಿನ ಗಂಟಿಗೆ ಉತ್ತರ A8 A8 ಯಾಕೆನಾಯ್ತು ನನಗೆ ಯಾಕೋ ತಲೆ ಸುತ್ತಾ ಇದೆ तगिया कईना नन्ने कार्ड करको बंदिद्यल्ल नंग हाकोळक ड्रेस इल्ल अदिके ईग ಏನು ಮಾಡೋದು ನೀರು ಗಿಳಕಿನ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಈ ಕಣ್ಣು ಮುಚ್ಚಿಕೊತೀನಿ ನಾನು ಕಣ್ಣು ಬಿಡೋಷ್ಟೊಳಗೆ ನೀ ನನಗೆ ಒಂದು ಡ್ರೆಸ್ ತರಬೇಕು ಹೋಗು ಅದಿಕೆ ಏನು ಕಮ್ಮಿ ಇಲ್ಲ ತಗೋ Shock, ooh la la la, shock, shock body shock, ba 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 ba. sha, hula la la sha, shabari sha, ba 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 ba. Shakul 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 tala shakul lavale, beku beku bekam tala shika tole. Shakul 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 tala shakul lavale. ड्रेस तनकोडलिल्वा ए कन्स काणद निल्सो ಏನ್ ಬಿಗ್ರೆ ನಮ್ಮ ಸೊಸೆ ಟೆಲಿಫೋನ್ ನಂಬರ್ ಸಿಕ್ತಾ ಇಲ್ಲ ಇಲ್ಲ ಸರಿ ಸರಿ ಈ ತಿಂಗಳ 15ನೇ ತಾರೀಖು ಶುಕ್ರವಾರ ಒಳ್ಳೆ ಡೇಟ್ ನಾನು 15ಕ್ಕೆ ಅಯ್ಯೋ 14ಕ್ಕೆ ಬೇಕಾರೆ ಇಟ್ಕೊಳ್ಳಿ ಹಂಗೆ ನಾನು ಸಿಎಂ ಆಗೋದಕ್ಕೆ ಒಂದು ಮೂರ್ತ ಇಟ್ಬಿಡಿ ಇಟ್ಕೊಡ್ತೀನಿ ಈಗ ಸದ್ಯಕ್ಕೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸಿದೀನಿ ಮನೆಗೂ ಕಳಿಸ್ಕೊಡ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಓಕೆ ಓಕೆ ಎಲ್ಲ ಸೇರ್ಕಣ್ಣನ್ ಬುಡನ ಅಲ್ಲಾಡಿಸ್ತಾವ್ರೆ ನೀವು ಹೂ ಅನ್ನಿ ಸರ್ ಆ ಧರ್ಮನ ಫಿನಿಶ್ ಮಾಡ್ಬಿಡ್ತೀನಿ ತಗತ್ತೆ ಬಿಟ್ಟ ಅಂತಂದ್ರೆ ಹಂಗೆ ಹಂಗಲ್ಲ ಪುಟ್ಟ ಅದು ಹಂಗಲ್ಲ ನೀನು ಹೊರಗಡೆ ಹೋದ್ರೆ ಪೊಲೀಸರು ನೀನು ಹಿಡಿದಾಕ್ತಾರೆ ಅದು ನನ್ನ ತಲೆಗೆ ಬರುತ್ತೆ ನೋಡ ಮುಳ್ಳಿನ ಮೇಲೆ ಸೀರೆ ಬಿದ್ದಿದೆ ಸೀರೆಗೆ ಏನೂ ಆಗದಂಗೆ ಹುಷಾರಾಗಿ ತಗೋಬೇಕು ಹ್ಞೂ ಎಷ್ಟು ದಿವಸ ಆದ್ರೂ ನಿಮ್ ಸೀರೆ ಇನ್ನೂ ಅರ್ದಿರಲ್ಲ ಅಂತೀರಾ ಮೊದಲು ಅವನಲ್ಲ ಕಣೋ ಇವನ್ನ ಉಡಿಸ್ಬೋಣ ಇವನ್ನ ಥ್ಯಾಂಕ್ ಯು ಮೇಡಮ್ ಬನ್ನಿ 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 ಮೇಡಮ್ ಯಾರು ನೀನು ನಾನು ಮಾರಿ ಮೂಗು ಮಚ್ಚೆ ಮಾರಿ ಬನ್ನಿ ಮೇಡಮ್ ಬರಲ್ಲ ಹೋಗ ಏ ಬರ್ರೋ ಮುಟ್ಬಾರಪ್ಪ ಯಾಕಂದ್ರೆ ಬಟ್ಟೆ ಕೊಳೆ ಆಗ್ಬಿಡುತ್ತೆ ಅದಕ್ಕೆ ನಾನೇ ಎತ್ಕೊಂಡು ಹೋಗ್ತೀನಿ ಏ ಸರಿ ಫೋಸ್ ಕೊಡ ಇದು ಓಕೆನಾ ಶಾಕು ಏ ಶಾಕು ಏಯ್ ಶಾಕು ಇಲ್ಲ ಗೊತ್ತಿಲ್ಲ ಗುರು ನೀವೇನ್ ಮೂಡ್ ಔಟ್ ಮಾಡಿಲ್ಲ ತಾನೆ ಏನಿಲ್ಲ ಕಾವ್ಯ ಆಗಿದ್ರೆ ನಮ್ಗೆಲ್ಲ ಬಟ್ಟೆ ಕೊಡಿಸ್ತಿದ್ಲು ಅಂದೆ ಅಷ್ಟೇ ಹೌದಾ ಏನಿನ್ ಬನ್ನ ಜೊತೆ ಆ ಬಾಸ್ ನಿಮ್ಮ ಮಗಳು ನನ್ನ ಹತ್ರನೇ ಸೇಫ್ ಆಗಿದ್ದಾಳೆ ಮಗಳು ಸಿಕ್ಬಿಟ್ಲ ಸಂತೋಷ ಮಗಳು ಸಿಕ್ಬಿಟ್ಲು ಸಂತೋಷ ಹೇಳೋ ಹೇಳೋ ಏನ್ ಮಾಡ್ರಿ ಅವ್ನ ಸುಮ್ಮನೆ ಬಿಟ್ಬಿಟ್ರ ನನ್ನ ಮಗ ತೂಗುದೀಪ್ ಶ್ರೀನಿವಾಸ ಡೈಲಾಗ್ ಹೊಡ್ತಿದ್ದ ಏನ್ ಮಾಡ್ರಿ ಅವ್ನ ಹೇಳೋ ಅವನ್ನ ತಿಂಡಿ ಉಡಾಯಿಸ್ಬಿಟ್ಟಿದೀನಿ ಬಾಸ್ ಏನ್ ಗುರು ಅವನಿಗಿನ್ನೂ ಹೊಡೆದೇ ಇಲ್ಲ ಆಗ್ಲೂ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರಾ ಮಗನೇ ಅವ್ನು ಬಂದ್ ಹಂಗೆ ಕಣ ಹೊಡಿಯೋದು ನೋಡ ನೆತ್ತಿ ಮೇಲೆ ಒಂದ್ ಮಳೆ ಜಡದು 6 ಅಡಿ ಅವನೇ 5 ಅಡಿ ಮಾಡ್ಬೇಡಿ ಅವನ್ನ ಮಾಡಿದ್ದೀನಿ ನೀವ್ ಆದಷ್ಟು ಬೇಗ ಬಂದ್ಬಿಡಿ ಬಾಸ್ ಹೂನಾರ ಸಮೇತ ಬರ್ತೀನಿ ಏಯ್ ಬೀಗರ್ ಫೋನ್ ಮಾಡಿದ್ರೆ ಮಿನಿಸ್ಟ್ರು ಮಗಳು ಕರ್ಕೊಂಬರಕ್ಕೆ ಏರ್ಪೋರ್ಟ್ಗೆ ಹೋಗಿದಾರೆ ಅಂತ ಹೇಳೋ ಏಯ್ ಬಾರೋ ಬಾ ನಿನ್ನೆ ಇಲ್ಲಿಗೆ ಬರಂಗ್ ಮಾಡ್ದೆ ಹೆಂಗೆ ಈ ಮೂಗು ಮಚ್ಚೆ ಮಾರಿ ಪವರ್ ನೋಡು ಶಕುಂತಲ ನನ್ನ ಜೊತೆ ಕಳಿಸ್ಕೊಟ್ರೆ ಇಲ್ಲೇನು ನಡೆಯಲ್ಲ ಇಲ್ಲ ಅಂದ್ರೆ 10 ನಿಮಿಷ ಆದ್ಮೇಲೆ ಇಲ್ಲಿ ಭೂಕಂಪದ ಎಫೆಕ್ಟ್ ಇರುತ್ತೆ ಏನಂತೀಯಾ ಏಯ್ ನಿನ್ನ ಕಣ್ಣು ಗುದ್ದದ ಅಂದ್ರೆ ಕಣ್ಣು ವಂಡರ್ ಗನ್ ಆಗಿಬಿಡಬೇಕು ಇನ್ನು ಮಾತಾಡಕ್ಕಿಲ್ಲ ಆಗ್ಲೇ ಹೊಡಿತಾನೆ ಮೂಗ್ ಮೇಲೆ ಗುದ್ದದ ಅಂದ್ರೆ ನಲ್ಲಿಲಿ ನೀರ್ ತರ ರಕ್ತ ಬಂದ್ಬಿಡ್ಬೇಕು ಅಯ್ಯಯ್ಯೋ ಬಚ್ಚ ಕಿತ್ಕೋ ಹೊಡಿತಾನಲ್ರೋ ಅವನ್ನ ತದುಕ್ರೋ आवागले नानेन हेळिदे एत्को एत्को एत्कोंड रैट हेळु मारी नन्न मगळल्ल मारी अल्ल मारी मारी इवरे सर मारी नाचिके अदे मुख मुझे मारी मारी अलोड़ो एंटो दूनार तीन तग्यो चीकल बारा तपक बारा बारा कण्डेल ऊद्रा मूगल रक्त बर्सद्रा अल्लेल उद्रस्बिट्रा मारी अल्रो नाने सर मारी एल्ला धर्म माडिद अवस्थेयिंद हिंग आगोयतु सर अय्यो मारी अंत मारी नरी कण नीनु ओहो ऊनार बेरे केळि निनगे अय्यो लो नन्न मगळेल्रो इवाग होद्रल्ल सर यावाग इवाग सर इवाग हां इवाग अय्यो नन्न दे अवनु हीरो कण 5 निमिष बिट्रे 500 किलोमीटर आचे होग्ताने अय्यो परंदमय नन्न पिए ಏನ್ ಅನಾಹುತ ಮಾಡ್ತಾನೋ ಅಯ್ಯೋ ತಗ್ಗೋ ಗಾಡಿ ಇನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೋಗು ಯಾವಾಗಲೂ ಫಿನಿಶ್ ಮಾಡ್ತೀನಿ ಅಂತಿದ್ದಲ್ಲ ಆಚೆ ಹೋದ್ರೆ ಎಲ್ಲಿ ಏನಾಗುತ್ತೆ ಅಂತ ನಾನು ಭಯ ಬೀಳ್ತಿದ್ದೆ ಈಗ ಏನೇ ಆದ್ರೂ ಪರವಾಗಿಲ್ಲ ಆ ಧರ್ಮನ ರಕ್ತದಲ್ಲಿ ನನಗೆ ಅಭಿಷೇಕ ಆಗೋವರೆಗೂ ನನಗೆ ನಿದ್ದೆ ಬರಲ್ಲ ಹೋಗು ಓಕೆ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀನಿ ಯಾವುದಕ್ಕೂ ಫೋನ್ ನ ಕೈಯಲ್ಲೇ ಇಟ್ಕೊಂಡಿರಿ ಎಸ್ धर्मा इदेनप्पा नीविल्ली ನನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಬಂದಿರೋದು ಈ ಹುಡುಗಿನೇ ಕಾವ್ಯ ಎಲ್ಲ ವಿಷಯನೂ ನನ್ನತ್ರ ಹೇಳಿದಾಳೆ ಕಾವ್ಯನ ನಿನ್ನತ್ರ ಬಿಟ್ಟು ಹೋಗೋಣ ಅಂತಾನೆ ಬಂದೆ ಅಪ್ಪ ನಾನೇ ಒಬ್ಬ ಕೈದಿ ಕಾಡಲ್ಲಿ ಬೇರೆ ಅಲಿತಾ ಇದ್ದೀನಿ ಇವಳನ್ನ ನೋಡ್ಕೊಳ್ಳೋದೇ ನನಗೆ ಕಷ್ಟ ಜೊತೆಗೆ ಕಾವ್ಯನೂ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನೀವಿಬ್ರು ಇಲ್ವಾ ಹಾಗೇನೆ ಇವಳು ಇರ್ತಾಳೆ ರಾಮನ್ ಜೊತೆ ಕಾಡಲ್ಲಿ ಸೀತೆ ಮಾತ್ರ ಇರಬೇಕು ಈಗ ಯಾಕಪ್ಪ ರಾಮಾಯಣ ಎಲ್ಲ ಹೇಳ್ತಾ ಇದ್ಯಾ ನಾಳೆ ಆಗೋ ಕುರುಕ್ಷೇತ್ರದಲ್ಲಿ ಈ ಮಗು ಕೊರಗಬಾರದು ನೋಡು ಅದಕ್ಕೆ ನಾನೇನು ಬರ್ತೀನಪ್ಪ ಹುಷಾರಪ್ಪ ಲೋ ಮಗ ನಾನು ನಿನ್ನ ಅಪ್ಪ ಕಣೋ ನೀನು ಹುಷಾರಾಗಿರೋ ನೀನು ಕೂತ್ಕೊಳ್ಳಮ್ಮ ಏ ಇರೋ ಇರೋ ನೀನು ಕೂತ್ಕೊಳ್ಳಮ್ಮ ಏನು ಮುಖ ನೋಡ್ತೀಯಾ ಕೂತ್ಕೊಳ್ಳಮ್ಮ धर्म फस्ट नंगे इल्ल मद्लू काव्यंगेने अय्यो यारादरू तिन्नी मद्लू केक कट माडिदे एनके अंत हेळिद्रो इवत्तु नान कत्ति बिट्टिद दिन काव्य नन्न कवि माडिद दिन मोदमोदलू नाविब्बरू हाडिद दिन नम्म मनसुगळेरडू काव्य ए काव्य ड्रामा चेन्नागे आड्तिया अवत्तु धर्मन मरीतीनि अवनिंद दूर होग्तीनि अंत नन्न हत्र प्रमाण माडि ಈಗ ಮತ್ತೆ ಬಂದು ಗಂಟು ಬಿದ್ದಿದ್ಯಾ ನೀನು ಇಲ್ಲಿದ್ರೆ ಅವನು ನನ್ನ ಕಣ್ಣೆದ್ ಕೂಡ ನೋಡಲ್ಲ ನಾನು ಬೇಕು ಅಂತ ಬರಲಿಲ್ಲ ನನ್ನ ಪರಿಸ್ಥಿತಿ ಹ ಕೆಲವು ಸಲ ಪರಿಸ್ಥಿತಿನ ನಾವೇ ಕ್ರಿಯೇಟ್ ಮಾಡ್ತೀವಿ ಪ್ರೀತಿನ ಕಟ್ ಮಾಡು ಅಂದ್ರೆ ಪ್ರೀತಿಗೋಸ್ಕರ ನೀನು ಕೇಕ್ ಕಟ್ ಮಾಡ್ತೀಯಾ ಆವತ್ತು ನೋಡಿದ್ರೆ ಬೈಕಲ್ಲಿ ನನ್ನನ್ನ ಹಿಂದೆ ತಳ್ಳಿ ನೀನು ಕೂತ್ಕೊಂಡು ಬಂದೆ ನೋಡಿ ನನಗೆ ಬೇಕು ಅಂತ ಮಾಡಲಿಲ್ಲ ನೀವು ಹೇಳಿದಾಗೆ ನಾನು ದೂರ ಹೊರಟೋಗ್ತೀನಿ ಅದನ್ನ ಹೇಳಬೇಡ ಮಾಡಿ ತೋರಿಸು ಗೊತ್ತಿರ್ತೇಳು ನೀನೇನೋ ಅನ್ಬಾರ್ದು ಅಂದಿರ್ತೀಯ ಅವಳು ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾಳೆ ನನ್ನನ್ನೇ ನಂಬ್ಕೊಂಡು ಅಷ್ಟು ದೂರದಿಂದ ಬಂದವಳನ್ನ ನೀನು ಹೊಟ್ಟೆ ಕಿಚ್ಚಿಂದ ನಾನು ದೂರ ಮಾಡ್ಕೊಂಡಂಗಾಯ್ತು ನನ್ನ ಹಣೆ ಬರ ನಿನ್ನನ್ನು ಕರ್ಕೊಂಡು ಸುತ್ತಾ ಇದ್ದೀನಲ್ಲ ನಿನ್ನ ಮುಖ ನೋಡಕ್ಕೂ ನಂಗೆ ಅಸಹ್ಯ ಏನ್ ಗುರು ಬೆಳಗ್ಗೆಯಿಂದ ನೋಡ್ತಾ ಇದೀವಿ ಏನು ಮಾತಾಡ್ತಾನೆ ಇಲ್ಲ ಯಾಕೆ ಗುರು ಇನ್ನೇನು ಅಂತ ಹೇಳ ಈ ಕಡೆ ನೋಡಿದ್ರೆ ಕಾವ್ಯ ಕಾಣಿಸ್ತಾನ ಶಕ್ಕುನು ಕಾಣಿಸ್ತಾನ ಇದನ್ನ ನೋಡಿದ್ರೆ ಒಂದು ಅರ್ಥ ಆಗ್ತಾನ ಕೊಡುಗ್ರಿ ಇಲ್ಲಿ ನೀನು ನಿರಪರಾಧಿ ಎಂಎಲ್ಎ ಕೊಲೆಗೂ ನಿನಗೂ ಹಾಗೇನು BA ಬಾಬಾ ಯಾರು? ನಾನುಮ್ಮ ಧರ್ಮ. ಏನಪ್ಪ ಏನ್ ಸಮಾಚಾರ? ಡಿಸಿಪಿ ಸಾಹೇಬ್ರು ಬಾಬಾ ಅಂತ ಏನಾರ ಹೇಳಿದ್ರಾ? ಬಾಬಾನಾ? ಏನು ಹೇಳಿಲ್ವಲ್ಲ. ಹೌದಾ? ಏ ರಮ್ಯಾ, ಅಲ್ಲೇನೇ ಮಾಡ್ತಾ ಇದೀಯಾ? ಅಮ್ಮ, ಅಪ್ಪ ದೇವರಾದ್ರು ಅಂತ ಹೇಳ್ದಿಲ್ಲಮ್ಮ, ಅದಕ್ಕೆ ದೇವ್ರ ಹತ್ರ ಅಪ್ಪನ್ ವಾಚ್ ಇಡ್ತಿದ್ದೀನಿ. ವಾಚ್ನ ಅಲ್ಲೆಲ್ಲ ಇಡಬಾರ್ದು ಪುಟ್ಟಿ, ಅದೆಲ್ಲಿತ್ತು ಅಲ್ಲಿ ತಗೊಂಡೋಗಿಡು. ಸರಿಯಮ್ಮ. ಮತ್ತೆ ಕ್ಯಾಸೆಟ್ ಇಟ್ಟಿದ್ದಾರೆ. ಕ್ಯಾಸೆಟ್ ಇನ್ನು ಅಲಂಕಾರ ಮುಗ್ದಿಲ್ವಾ? ನೋಡ್ರಿ, ಇವಳಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಮದ್ವೆನೆ ಬೇಡ ಅಂತ ಹಠ ಹಿಡಿತಿದ್ದಾಳೆ. ಧರ್ಮ ಅವನೇನಾದ್ರು ನೀನ್ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿಗೆ ಬಂದ್ರೆ ಅವನ ಎರಡು ಕೈಗಳ ಕತ್ತರಿಸ್ಬಿಡ್ತೀನಿ. ಅವನ್ಗಿರೋದು 10 ಕೈ, ನೀವೇನು ಮಾಡಕ್ಕಾಗಲ್ಲ. ದಶಾವತಾರ ಅವನ್ ಇಲ್ಲಿಗೆ ಬರ್ಲೇ ಮಾಡ್ತೀನಿ ಅವನಿಗೆ. ಅವ್ನ್ ಬಿರ್ಗಾಳಿ ಬಂದ್ರೆ ನೀವೆಲ್ಲ ತೂರ್ಕೊಂಡು ಹೋಗ್ತೀರಾ. ಬಿರ್ಗಾಳಿ ಇದೊಂದು ಅಲೋ ಧರ್ಮ, ನಿನ್ ಕರ್ಮ. ಕರ್ಮ ನಂದಲ್ವೋ ನಿಂದು. ನಿನ್ನ ಅಂತ್ಯಕ್ರಿಯೆಗೆ ಒತ್ಕೊಂಡೋಗೋದಕ್ಕೆ 4 ಜನನ ರೆಡಿ ಮಾಡು. ಯಾಕೆ ಅಂದ್ರೆ ನೀನ್ MLA ರಾಮಣ್ಣನ ಕೊಂದಿರೋದಕ್ಕೆ ಸಾಕ್ಷಿಯಾಗಿರೋ ಆ ಕ್ಯಾಸೆಟ್ ಈಗ ನನ್ನ ಕೈಲಿದೆ. ಧರ್ಮವಾಗಿ ಬಂದ್ರೆ ದಾರಿ ಬಿಡ್ತಾನೆ, ಅಧರ್ಮವಾಗಿ ಬಂದ್ರೆ ಅರ್ಧಾಕ್ಬಿಡ್ತಾನೆ. ನಿನ್ನ ಕೈಯಿಂದ ನನ್ನ ಜೋಳಿಗೆಗೆ ಕ್ಯಾಸೆಟ್ನ ಹೆಂಗ್ ಹಾಕಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ 9:30, 10:30ಕ್ಕೆ ನನ್ನ ಮಗಳ ಮದುವೆ. ನನ್ನ ಮಗಳ ಕುತ್ತಿಗೆಗೆ ತಾಳಿ ಇರ್ಬೇಕಾದ್ರೆ ನಿನ್ನ ಲವರ್ ಕುತ್ತಿಗೆಗೆ ಗುಂಡಿನ ಸರ್ಮಾಲೆ ಇರುತ್ತೆ. ಅಯ್ಯೋ ಪಾಪ, ನಿನ್ನ ಬ್ಯಾಡ್ ಟೈಮ್ ನೋಡು. ಅದೇ ಟೈಮ್ಗೆ ನಿನ್ನ ಕುತ್ತಿಗೆಗೆ ನೇಣು ಹಗ್ಗ ಬೀಳಬೇಕು ಅಂತ ಕೋರ್ಟಲ್ಲಿ ಜಡ್ಜ್ಮೆಂಟು. ನೋಡು, ಕಾವ್ಯನ್ ಬಿಟ್ಬಿಡು. ಅವಳಿಗೇನಾದ್ರೂ ಆದ್ರೆ ಅಯ್ಯೋ, ಅವಳಿಗೇನು ಆಗ್ಬಾರ್ದು ಅನ್ನಂಗಿದ್ರೆ ಕ್ಯಾಸೆಟ್ನ ತಗೊಂಬ. ಪ್ಯಾಲೇಸ್ ರೋಡು ನಂಬರ್ 12ರಲ್ಲಿ ಶೋಭಿ ಕಸ್ಟಡಿಲಿ ಕಾವ್ಯ ಇದ್ದಾಳೆ. ಕ್ಯಾಸೆಟ್ ಕೊಟ್ಟು ಕಾವ್ಯನ್ ಕರ್ಕೊಂಡೋಗು. ಇನ್ನು 10 ನಿಮಿಷದ ನಾನು ಅಲ್ಲಿರ್ತೀನಿ. ಗುಡ್ ಬಾಯ್, ಗುಡ್ ಬಾಯ್. ಅವನ್ಗಿರೋದು 10 ಕೈ. ಶೋಭೆ, ಶೋಭೆ, ನೋಡಿದ್ಯಾ? ನಿನ್ ಜೊತೆ ಕ್ಯಾಸೆಟ್ನ ಹೇಗೆ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಅದೇ ಈ ಶೋಭರಾಜ್ಗಿರೋ ಇಂಟರ್ನ್ಯಾಷನಲ್ ಬ್ರೈನ್. ನೋಡಿದ್ಯಾ ಶೋಭೆ, ನಿನ್ನಡ್ಡಕ್ಕೆ ಬಂದು ನಿನಗೆ ಯಾಕೆ ಶಾಕ್ ಕೊಟ್ಟೆ ಅಂತ? ಅದು ಈ ಕರ್ನಾಟಕದ ಬ್ರೈನ್. ಸತ್ಯ ಶಾಂತಿನ ಸುಟ್ಟಾಕ್ಬೋದು, ನ್ಯಾಯ ನೀತಿನ ಕಟ್ಟಾಕ್ಬೋದು. ಆದ್ರೆ ಈ ಧರ್ಮನ್ನ ಧರ್ಮಕ್ಕೆ ಅಧರ್ಮದ ದಾರಿ ತೋರಿಸೋದೆ ನಮ್ಮ ದಂಧೆ ಕಣ. ಏಯ್, ಆ ಹುಡುಗಿ ನಡ್ಕೊಂಬ. ಕ್ಯಾಸೆಟ್ ನನ್ನ ಕೈ ಕೊಟ್ರೆ ಹುಡುಗಿ ನಿನಗೆ ಇಲ್ಲ ಅಂದ್ರೆ ನನಗೆ. ನಮ್ಮ ನಾಡಿನ ನೀರು, ನಮ್ಮ ಮನೆ ಹೆಣ್ಮಕ್ಕಳನ್ನ ನಾವು ಇನ್ನೊಬ್ರಿಗೆ ತಗೊಂಡೋಗೋದಕ್ಕೆ ಬಿಡೋದಿಲ್ಲ. ಆದ್ರೆ ಶೋಭೆ, ನೀನ್ ಧರ್ಮವಾಗಿ ಬಂದಿದ್ರೆ ನಾನು ದಾರಿ ಬಿಡ್ತಾ ಇದ್ದೆ. ಅದನ್ನ ಬಿಟ್ಟು ನೀನ್ ಅಧರ್ಮವಾಗಿ ಬಂದಿದ್ಯಾ? ನಿನ್ ಬಾಲಿ ಅಪ್ಪ, ಇವಳನ್ನ ಕರ್ಕೊಂಡು ನೀವು ಬೇಗ ಹೊರಡಿ. ಸರಿ ನೀನ್ ಇವನ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ, ಇವನು ಬೆಂಕಿ ಚೆಂಡು. ಧರ್ಮ, ಈ ನನ್ನ ಮಕ್ಕಳನ್ನ ಮಾತ್ರ ಬಿಡಬೇಡ. ಆಯ್ತಪ್ಪ, ನೀವು ಹೊರಡಿ. साहब इधर है, इधर से सर. इवन धर्म अंत सर, नम इवन निरपराधी सर, निजवाद अपराधी कैसेटल सर. नोड़ी सर, दयविट्टु नोड़ी सर. जस्ट अ मिनट. Virendra Sinha here. Arrest Gunashekhar immediately. Well done, Dharma. Take him to the hospital. Zombie, escape! Zombie, escape! Hey, Shobha! Zombie, escape! Don't move! ಚೆನ್ನಾಗಿದೆ. ಎನಿವೆ ಗುಡ್ ಲಕ್. ನನ್ನ ವಿಶಸ್ ಯಾವಾಗಲೂ ನಿಮ್ಮಿಬ್ಬರ ಜೊತೆಗೆ ಇದ್ದೇ ಇರುತ್ತೆ. ಬೈ ಬೈ. ಸೀ ಯು. ಬೈ. ಕೂತ್ಕೋ. ಹೇಗೆ ಇಟ್ಕೋಬೇಕು ಅಂತ ಹೇಳಾ? ನನಗೆ ಗೊತ್ತು ಹೇಗೆ ಇಟ್ಕೊಳ್ಬೇಕು ಅಂತ. ಪರವಾಗಿಲ್ಲ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಹಾ. ರೆಡಿನಾ? ರೆಡಿನಾ? पट्टा तक हुड़की कितरे दई 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 दई